ओम शांति। नावेल्ल आत्मरु भ्रू मध्यदल्ली स्मृति स्वरूपरागुत्ता नावेल्ल आत्मर तंदे परंपिता शिव परमात्मनन्न आह्वानिसुत्ता प्रजापिता ब्रह्म जगदंबा सरस्वती मम्मारवरन्न स्मृति माडुत्ता ಪ್ರತಿ ದಿನದಂತೆ ಈ ದಿನವೂ ಸಹ ಓಂ ಶಾಂತಿ ಟಿವಿಯ ಮುಖಾಂತರ ಮುರಳಿ ಚಿಂತನೆಯನ್ನು ಆಲಿಸುತ್ತಿರುವ ಮತ್ತು ವೀಕ್ಷಿಸುತ್ತಿರುವ ಎಲ್ಲ ನನ್ನ ಸಹೋದರಾತ್ಮರಿಗೆ ಸ್ವಾಗತ ಸುಸ್ವಾಗತ. ವಿಶೇಷವಾಗಿ ಈ ದಿನ ಬಾಬಾರವರು ಮುರಳಿಯಲ್ಲಿ ಅನೇಕ ವಿಚಾರಗಳನ್ನು ತಿಳಿಸಿದ್ದಾರೆ. ಜ್ಞಾನದ ರತ್ನಗಳು, ಒಂದೊಂದು ಮಹಾವಾಕ್ಯಗಳು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ರತ್ನಗಳಾಗಿವೆ ಎನ್ನುವಂತಹ ಮುಖ್ಯ ಸಾರದಿಂದ ಹಿಡಿದು ಸ್ಲೋಗನ್ವರೆಗೆ ಅನೇಕ ವಿಚಾರಗಳನ್ನು ನಮಗೆ ತಿಳಿಸಿದ್ದಾರೆ. ಸಮಯದ ಮಹತ್ವವನ್ನು ಅರ್ಥ ಮಾಡಿಕೊಂಡಿದ್ರೆ ಎಲ್ಲ ಖಜಾನೆಗಳನ್ನು ನೀವು ಸಂಪನ್ನ ಮಾಡಿಕೊಳ್ತೀರಿ ಅನ್ನುವಂಥ ಸ್ಲೋಗನ್ವರೆಗೂ ಕೂಡ ಇವತ್ತು ಅನೇಕ ವಿಚಾರಗಳನ್ನು ತಿಳಿಸಿದ್ದಾರೆ. ಅದರಲ್ಲೂ ವಿಶೇಷವಾಗಿ ವರದಾನ ಸ್ವಲ್ಪ ಪಾತ್ರದ ಕಡೆ ವಾಲ್ತಾ ಇತ್ತು, ಪಾತ್ರದ ಕುರಿತಾಗಿಯೇ ಇತ್ತು. ಹಾಗಾಗಿ ಆ ಡಿಫರೆನ್ಸನ್ನು ಸ್ವಲ್ಪ ಸೂಕ್ಷ್ಮವಾಗಿ ತಮ್ಮೆಲ್ಲರ ಜೊತೆ ಹಂಚಿಕೊಳ್ಳೋಣ ಅನ್ನೋ ಕಾರಣಕ್ಕಾಗಿ ಇವತ್ತು ವರದಾನವನ್ನು ನಾನು ಆಯ್ಕೆ ಮಾಡಿಕೊಳ್ತಾ ಇದ್ದೇನೆ. ವರದಾನದಲ್ಲಿ ಈ ರೀತಿ ಇದೆ: ನಿಮ್ಮ ಮನಸ್ಸಿನ ಖುಷಿಯ ಮುಖಾಂತರ ಅನೇಕ ರೋಗಗಳನ್ನು ದೂರ ಮಾಡುವಂತಹ ಎವರ್ ಎಲ್ದಿ ಭವ ಎನ್ನುವ ವರದಾನವನ್ನು ಕೊಟ್ಟಿದ್ದಾರೆ. ಅಂದರೆ ಪ್ರತಿಯೊಂದು ವರದಾನ ಸ್ಲೋಗನ್ ಯಾವುದೇ ಒಂದು ಪಾಯಿಂಟನ್ನು ನೋಡಿದಾಗ ಇದು ಆತ್ಮಕ್ಕೆ ಸಂಬಂಧಪಟ್ಟಿದ್ದೋ ಪಾತ್ರಕ್ಕೆ ಸಂಬಂಧಪಟ್ಟಿದ್ದೋ ಅನ್ನೋ ನಿರ್ಧಾರ ಮಾಡೋದು ನಮ್ಮ ಮೊದಲನೇ ಬುದ್ಧಿವಂತಿಕೆ. ಯಾಕೆ ಅಂದರೆ ಬಾಬಾರವರ ಮಹಾವಾಕ್ಯಗಳು ಬಹಳಷ್ಟು ಸಾರಿ ನಮಗೆ ಕನ್ಫ್ಯೂಸ್ ಆಗುವಂಥದ್ದು ಪಾತ್ರಕ್ಕಾಗಿ ಹೇಳಿರುವುದು ಮತ್ತು ಆತ್ಮಕ್ಕಾಗಿ ಹೇಳಿರುವುದು ಇವೆರಡರ ಮಧ್ಯೆ ನಮಗೆ ಡಿಫ್ರೆನ್ಸ್ ಗೊತ್ತಾಗದೇ ಇದ್ದಾಗ ಕನ್ಫ್ಯೂಷನ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಈ ದಿನ ವರದಾನ ಕಂಪ್ಲೀಟ್ ಆಗಿ ಪಾತ್ರಕ್ಕೆ ಸಂಬಂಧಪಟ್ಟದ್ದು ಇರೋದರಿಂದ ನಾವು ಅದನ್ನು ಡಿಫ್ರೆನ್ಸನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಈ ಚಿಂತನೆಯಲ್ಲಿ ಮಾಡೋಣ. ಮನಸ್ಸು ಯಾವಾಗ ಖುಷಿಯಾಗಿರುತ್ತೋ ಆಗ ಒಂದಷ್ಟು ಸ್ಥೂಲ ಶಾರೀರಿಕ ಕಾಯಿಲೆಗಳಿಂದ ನಾವು ಮುಕ್ತರಾಗ್ತೇವೆ, ಆಗ ಎವರೆಲ್ದಿ ಆಗಿರಬಹುದು ಅನ್ನುವಂಥ ವರದಾನ ಕೊಟ್ಟಿದ್ದಾರೆ. ಯಾಕೆ ಅಂತಂದರೆ ಇವತ್ತು ಬಹಳಷ್ಟು ಆತ್ಮರಿಗೆ ಕಲಿಯುಗದಲ್ಲಿ, ಅದು ಜ್ಞಾನಿ ಆತ್ಮರಿರಬಹುದು, ಅಜ್ಞಾನಿ ಆತ್ಮರಿರಬಹುದು, ಲೌಕಿಕ ಇರಬಹುದು, ಅಲೌಕಿಕ ಇರಬಹುದು, ಎಲ್ಲರೂ ಕೂಡ ಇನ್ನು ಪಾತ್ರದಲ್ಲಿಯೇ ನಾವು ನಿರತವಾಗಿ ಅಭಿನಯ ಮಾಡ್ತಾ ಇರೋದ್ರಿಂದಲೇ ಈ ಸ್ಥೂಲ ಪ್ರಪಂಚದ ಸ್ಥೂಲ ನಾಟಕದಲ್ಲಿ ಸ್ಥೂಲ ಶರೀರದ ಮೇಲೆ ನಾವೆಲ್ಲರೂ ಕೂಡ ಅವಲಂಬಿತರು ಆಗಿದ್ದೇವೆ. ಭಲೆ ನಮಗೆ ಆತ್ಮಕ್ಕೆ ಸ್ಮೃತಿ ಸಿಕ್ಕಿದೆ, ಆತ್ಮದ ಪರಿಚಯ, ಆತ್ಮದ ತಂದೆ, ಆತ್ಮದ ಮನೆ ಇದೆಲ್ಲವನ್ನೂ ನಾವು ಅರ್ಥ ಮಾಡಿಕೊಂಡ ಮೇಲೆಯೂ ಸಹ ಇನ್ನೂ ಕೂಡ ಪಾತ್ರದಲ್ಲಿ ನಾವು ಮುಂದುವರಿಯುವ ಅನಿವಾರ್ಯತೆ ಇರುವುದರಿಂದ, ಯಾರಿಗೆ ಆತ್ಮ ಜ್ಞಾನ ಸಿಕ್ಕಿದೆ, ಸ್ಮೃತಿ ಬಂದಿದೆ, ಅವರೆಲ್ಲ ಅಶರೀರಿ ಆಗ್ಬಿಟ್ಟಿದ್ರೆ ಅಥವಾ ಅವರೆಲ್ಲರೂ ಈ ಸ್ಥೂಲ ಶರೀರವನ್ನು ಇಚ್ಛಾ ಮರಣ ಇಚ್ಛಾ ಶಕ್ತಿಯಿಂದ ತ್ಯಾಗ ಮಾಡುವ ಒಂದು ಅವಕಾಶ ಇದ್ದಿದ್ರೆ ಖಂಡಿತವಾಗಿ ನಾವೆಲ್ಲರೂ ಕೂಡ ಒಂದು ಸ್ಮೃತಿಯಲ್ಲಿ ಈ ಶರೀರವನ್ನು ಬಿಟ್ಟು ನಮಗೆ ಬೇಕಾದಂಥ ಅಶರೀರ ಸ್ಥಿತಿಯಲ್ಲಿ ನಾವು ಇರಬಹುದಾಗಿತ್ತು. ಆದರೆ ಈ ನಾಟಕದ ನಿಯಮ ಅನುಸಾರ ಕಲಿಯುಗದ ಅಂತಿಮ ಸಮಯದಲ್ಲಿ, ಸಂಗಮದ ಈ ಒಂದು ಯುಗದಲ್ಲಿ, ಸ್ವಯಂ ಪರಂಪಿತ ಪರಮಾತ್ಮ ಶಿವ ತಂದೆ ಬಂದು ನಾವೆಲ್ಲ ಆತ್ಮರಿಗೆ ಬ್ರಹ್ಮನ ಮುಖಾಂತರ ಬ್ರಹ್ಮಕುಮಾರ ಬ್ರಹ್ಮಕುಮಾರಿಯರನ್ನಾಗಿ ಮಾಡಿ ಬ್ರಾಹ್ಮಣ ಧರ್ಮಕ್ಕೆ ನಮ್ಮೆಲ್ಲರನ್ನ ಶೂದ್ರತ್ವವನ್ನು ಬಿಡಿಸಿ ಪರಿವರ್ತನೆ ಮಾಡಿ ಬ್ರಾಹ್ಮಣ ಧರ್ಮದ ಸಂಸ್ಕಾರಗಳನ್ನು ಧಾರಣೆಗಳನ್ನಾಗಿ ಕೊಟ್ಟು ನಮ್ಮ ಧರ್ಮವನ್ನು ಪರಿವರ್ತನೆ ಮಾಡಿದ್ರು. ಅದು ಪಾತ್ರದಲ್ಲಿನೇ. ಆ ಪಾತ್ರದ ಬ್ರಾಹ್ಮಣ ಧರ್ಮದಲ್ಲಿ ಅದರ ಜೊತೆ ಜೊತೆಗೆ ಪಾತ್ರಧಾರಿಯಾದ ನನ್ನ ಆತ್ಮ ಎನ್ನುವ ಸತ್ಯ ಜ್ಞಾನವಾದ ದರ್ಶನವೂ ಕೂಡ ಮಾಡಿಸಲಾಯಿತು. ನಾವೆಲ್ಲ ಬ್ರಾಹ್ಮಣ ಆತ್ಮರಿಗೆ ಆತ್ಮದ ಪರಿಚಯ ಸಿಕ್ಕರೂ ಸಹ
ನಾವಿನ್ನು ಪಾತ್ರವನ್ನ ಬಹಳ ಗಂಭೀರವಾಗಿ ಅಭಿನಯಿಸುವಂತಹ ಒಂದು ಸಮಯದಲ್ಲಿ ನಾವಿರೋದ್ರಿಂದ ನಮ್ಮ ಪಾತ್ರದ ಬಹಳ ಪ್ರಾಮುಖ್ಯತೆ ಈ ಸಮಯದಲ್ಲಿ ಇರೋದ್ರಿಂದ ಅಂತಿಮದಲ್ಲಿ ನಮ್ಮ ಪಾತ್ರ ಬಹಳ ಪ್ರಮುಖವಾಗಿ ತನ್ನ ಜವಾಬ್ದಾರಿಯನ್ನು ನಿಭಾಯಿಸುವ ಪಾತ್ರ ಇರೋದ್ರಿಂದ ಸೀರಿಯಸ್ ಆಗಿ ಪಾತ್ರದಲ್ಲೂ ಕೂಡ ನಾವು ಇರಬೇಕಾಗಿರೋದ್ರಿಂದ ಒಂದು ಕಡೆ ಪಾತ್ರವನ್ನೂ ಬಿಡದೆ ಇನ್ನೊಂದು ಕಡೆ ಆತ್ಮದ ಸ್ಮೃತಿಯನ್ನೂ ತಿಳಿದು ಇವೆರಡು ಬ್ಯಾಲೆನ್ಸ್ ಮಾಡಿಕೊಂಡು ನಾವು ಪುರುಷಾರ್ಥಿಗಳಾಗಿ ಅಶರೀರಿಯಾಗಿ ಜ್ಞಾನಿ ಆತ್ಮರಾಗಬೇಕಾಗಿರೋದು ನಮ್ಮೆಲ್ಲರಿಗೆ ಒಂದು ದೊಡ್ಡ ಟಾಸ್ಕ್ ಆಗಿರುವಂಥದ್ದು. ಹೇಗೆ ಸನ್ಯಾಸಿಗಳು ದ್ವಾಪರದಿಂದಲೂ ಸಹ ಈ ಸಂಸಾರ ಬೇಡ ಅಂದ ತಕ್ಷಣನೇ ಇದೆಲ್ಲದರಲ್ಲೂ ಏನು ಇಲ್ಲ ಅಂತ ಅನಿಸಿದ ಮೇಲೆ ಅಥವಾ ಸಾಕಷ್ಟು ಜನ್ಮಗಳ ಪ್ರಯತ್ನದಿಂದ ಅವರಿಗೆ ಈ ಪ್ರಪಂಚದ ಮೇಲೆ ಸಂಸಾರದ ಮೇಲೆ ಯಾವಾಗ ವೈರಾಗ್ಯ ಬಂತು ಆಗ ಸಹಜವಾಗಿ ದ್ವಾಪರದಿಂದ ಈ ಗುರು ಶಿಷ್ಯ ಪರಂಪರೆ ಅನ್ನೋದು ಬಂದಿತ್ತು. ಸನ್ಯಾಸ ಧರ್ಮವೂ ಕೂಡ ಆಲ್ರೆಡಿ ನಡೀತಾ ಇತ್ತು. ಹಾಗಾಗಿ ಯಾವಾಗ ನಮಗೆ ವೈರಾಗ್ಯ ಬರುತ್ತೋ ಅದು ಬ್ರಹ್ಮಚಾರಿಗಳಾಗಿದ್ದಾಗಲೂ ಸಹ ಅಥವಾ ಸಂಸಾರಿಗಳಾಗಿದ್ದಾಗಲೂ ಅವರಿಗೆ ವೈರಾಗ್ಯ ಬಂದೊತ್ತಿಗೆನೆ ಎಲ್ಲವನ್ನ ಬಿಟ್ಟು ತ್ಯಾಗ ಮಾಡಿ ಗುರುಗಳನ್ನು ಹರಸಿ ಹೊರಟು ಬಿಡ್ತಾ ಇದ್ರು. ಅದನ್ನು ಅವರು ಮುಕ್ತಿಗಾಗಿ ಮೋಕ್ಷಕ್ಕಾಗಿ ಇದು ಜೀವನದ ಅತಿದೊಡ್ಡ ನಿರ್ಧಾರ ಅಂತಲೂ ತಿಳಿತಾ ಇದ್ರು. ಮತ್ತು ಜಗತ್ತಿನವರು ಅದು ಒಂದು ದೊಡ್ಡ ಸಾಧನೆ ಅಂತಲೂ ಕೂಡ ತಿಳಿದಿದ್ರು. ಹಾಗಾಗಿ ಅನೇಕ ಸಂತರು ಶರಣರು ಮಹಾತ್ಮರು ಸಂಸಾರಿಗಳು ಗೃಹಸ್ಥಿಗಳು ಸಾಕು ಅಂದ ತಕ್ಷಣನೇ ಅದನ್ನು ತ್ಯಾಗ ಮಾಡಿ ಯಾರೋ ಒಬ್ಬರ ಗುರುಗಳ ಬಳಿ ತೆರಳಿ ಎಲ್ಲೋ ಒಂದು ಕಡೆ ಗುಡ್ಡ ವ್ಯವಹಾರಗಳಲ್ಲಿ ಕುಳಿತು ನಿರಂತರವಾದ ಧ್ಯಾನದಲ್ಲಿ ಅಖಂಡವಾದ ಧ್ಯಾನದಲ್ಲಿ ಮುಳುಗಿ ಈ ಪ್ರಪಂಚವನ್ನು ಮರೆತು ನಷ್ಟಮೋಹಿಗಳಾಗುವಂಥದ್ದು ಸಹಜ ಮತ್ತು ಸಾಮಾನ್ಯವಾಗಿತ್ತು. ಅಂದರೆ ಒಂದನ್ನು ಬಿಟ್ಟು ಇನ್ನೊಂದನ್ನು ಇಟ್ಕೊಳ್ಳೋದು ಬಹಳ ಸುಲಭ ಆಗ್ತಿತ್ತು ಅವರಿಗೆಲ್ಲನೂ ಕೂಡ. ಆದರೆ ನಮಗೂ ಅವ್ರಿಗೂ ಡಿಫರೆನ್ಸ್ ಏನು ಮತ್ತು ದೊಡ್ಡ ಟಾಸ್ಕ್ ಯಾಕೆ ನಮಗೆ ಇದು ಅಂತಂದರೆ ಇಡೀ ನಾಟಕದ ಇತಿಹಾಸವೂ ನಮಗೆ ತ್ರಿಕಾಲ ಜ್ಞಾನವೂ ಸಿಕ್ಕಿದೆ. ಇದೆಲ್ಲವೂ ಕೂಡ ನಾವಂದುಕೊಂಡಂತೆ ನಾವು ಭ್ರಮಿಸಿದಂತೆ ಇದೆಲ್ಲದರಲ್ಲಿಯೂ ಸುಖ ಅಥವಾ ದುಃಖ ಆಗಲಿ ಲಾಭ ಅಥವಾ ನಷ್ಟ ಆಗಲಿ ಪಾಪ ಅಥವಾ ಪುಣ್ಯ ಆಗಲಿ ಅಥವಾ ಇಲ್ಲಿ ಯಾರೋ ದೋಷಿಗಳಾಗಲಿ ಇಲ್ಲ. ಇದೆಲ್ಲವೂ ಪೂರ್ವ ನಿಯೋಜಿತ ನಾಟಕವಾಗಿದೆ. ಈ ನಾಟಕದೊಳಗಡೆ ನಾವೆಲ್ಲ ಆತ್ಮರು ಒಂದೇ ಮನೆಯಿಂದ ಬಂದವರು. ಇಲ್ಲಿ ಎಲ್ಲರೂ ಪಾತ್ರವನ್ನು ಅಭಿನಯಿಸಲಿಕ್ಕಾಗಿ ನಾವು ಇದ್ದವರು. ಇಲ್ಲಿ ಯಾರೂ ನಮಗೆ ಮಿತ್ರರು ಇಲ್ಲ ಶತ್ರುಗಳು ಇಲ್ಲ. ಈ ನಾಟಕದ ರಹಸ್ಯ ನಮಗೆ ತಿಳಿದ ಮೇಲೂ ನಾನೊಂದು ಪಾತ್ರಧಾರಿ ಆತ್ಮ ಎನ್ನುವ ದರ್ಶನ ಆದ ಮೇಲೂ ಸಹ ನಾವಿಲ್ಲಿ ಪಾತ್ರವನ್ನು ತ್ಯಾಗ ಮಾಡಿ ಆತ್ಮದಲ್ಲಿ ಇದ್ದುಬಿಡ್ತೀನಿ ಅನ್ನೋದಕ್ಕೂ ಆಗ್ತಾ ಇಲ್ಲ. ಆ್ಯಕ್ಚುಲಿ ಆಗಬೇಕಾಗಿರೋದು ಅದೇನೆ. ಯಾವಾಗ ನನಗೆ ಗೊತ್ತಾಯಿತೋ ಜನ್ಮ ಜನ್ಮಾಂತರಗಳಿಂದ ಯಾವ ಸತ್ಯವನ್ನು ಅರ್ಥ ಮಾಡಿಕೊಳ್ಬೇಕು ಅಂತಾನೆ ಇಷ್ಟೆಲ್ಲ ಭಕ್ತಿಯನ್ನು ಮಾಡಿದ್ವಿ. ಈಗ ಧರೆಗೆ ಶಿವ ತಂದೆಯೂ ಕೂಡ ಬಂದು ತಿಳಿಸಿದ್ದಾರೆ. ತಿಳಿಸಿದ ತಕ್ಷಣ ಸಾಕು ಅನ್ನೋಕ್ಕಿಲ್ಲ ನಮಗಿಲ್ಲಿ. ಅದು ನಮಗೆ ಬಂದಿರೋ ಟಾಸ್ಕ್. ಯಾವ ಬ್ರಹ್ಮ ಬಾಬಾ ಭಕ್ತಿ ಮಾರ್ಗದಲ್ಲಿ ಗೃಹಸ್ಥ ಜೀವನದಲ್ಲಿದ್ದು ಸಮಾಜದಲ್ಲಿ ಪಡೆಯಬೇಕಾದ ಎಲ್ಲ ಗೌರವಗಳನ್ನು ಅಂತಸ್ತನ್ನು ಪಡೆದು ಕೂಡ ಅದಾದ ಮೇಲೆ ಅವರು ಸಾಕು ಅಂತ ಸನ್ಯಾಸಕ್ಕಾಗಿ ಹಂಬಲಿಸಿ ವಾನಪ್ರಸ್ಥಕ್ಕೆ ಹೋಗುವ ನಿರ್ಧಾರವನ್ನು ಮಾಡಿ ಹನ್ನೆರಡು ಗುರುಗಳನ್ನು ಮಾಡಿಕೊಂಡಾದ ಮೇಲೂ ಸಹ ಅತೀವವಾದ ವೈರಾಗ್ಯ ಅವರಿಗೆ ಬಂದು ವಯೋಸಹಜ 60 ವರ್ಷ ವಯಸ್ಸು ಕೂಡ ಆಗಿತ್ತು. ಇಂಥ ಸಮಯದಲ್ಲಿ ಅವ್ರಿಗೂ ಕೂಡ ಒಂದೇ ಇಚ್ಛೆ ಮುಕ್ತಿ ಅಥವಾ ಮೋಕ್ಷಕ್ಕಾಗಿ ಎಲ್ಲವನ್ನ ತ್ಯಾಗ ಮಾಡಿ ಎಲ್ಲವನ್ನ ಮಕ್ಕಳಿಗೆ ಒಪ್ಪಿಸಿ ಒಬ್ಬ ಗುರು ಮಾರ್ಗದರ್ಶನದಲ್ಲಿ ನಾನು ಮೋಕ್ಷವನ್ನು ಪಡಿಬೇಕು ಅನ್ನುವಂಥ ಇಚ್ಛೆಯಲ್ಲಿ ಇದ್ದವರೇ ಬ್ರಹ್ಮಬಾಬರವರು ಸಹ. ಯಾವಾಗ ಸ್ವಯಂ ಪರಂಪಿತ ಪರಮಾತ್ಮನ ಸಾಕ್ಷಾತ್ಕಾರವಾಯಿತು ಸ್ವರ್ಗ ಮತ್ತು ನರಕಗಳ ಸಾಕ್ಷಾತ್ಕಾರವಾಯಿತು ಅಲ್ಲಿಯ ತನಕ ಯಾವುದೆಲ್ಲವನ್ನ ಬಿಟ್ಟು ಮೋಕ್ಷ ಅಥವಾ ಮುಕ್ತಿಯಲ್ಲಿ ಕೂಡಬೇಕು ಅಂತ ಬಯಸಿದ್ರು ಬ್ರಹ್ಮ ಬಾಬಾ. ಆದರೆ
ಅವರಿಗೆ ಒಂದು ದೊಡ್ಡ ಶಾಕ್ ಅಂತಲೇ ಹೇಳಬಹುದು. ಇನ್ನೂ ಇಷ್ಟು ವಯಸ್ಸಾದ ಮೇಲೂ ಕೂಡ ಇನ್ನೂ ತೀವ್ರವಾದ ದೊಡ್ಡ ಜವಾಬ್ದಾರಿಯ ದೊಡ್ಡ ಪಾತ್ರವನ್ನೇ ನಿಭಾಯಿಸುವಂಥದ್ದು ಮತ್ತು ಪಾತ್ರದ ಒಳಗಡೆ ಬಹಳ ಉತ್ಸಾಹವನ್ನು ಇಟ್ಟುಕೊಳ್ಳುವಂಥ ಅವಶ್ಯಕತೆ ಮತ್ತು ಅನಿವಾರ್ಯತೆ ಇದೆ ಅನ್ನೋದು ಗೊತ್ತಾಗಿತ್ತು. ಎಲ್ಲ ಸಾಕು ಅಂದಾಗ ಮತ್ತೆ ಸಾಮ್ರಾಜ್ಯದ ಜವಾಬ್ದಾರಿಯನ್ನು ವಹಿಸಿದಂತೆ ಬ್ರಹ್ಮ ಬಾಬರವರಿಗೆ ಆಗಿತ್ತು. ಅಂದರೆ ಯಾವ ಪ್ರಪಂಚ ಸಾಕು, ಇದರೊಳಗಡೆ ಏನು ಇಲ್ಲ ಅಂತ ಎಲ್ಲವನ್ನ ನೋಡಿ ತ್ಯಾಗ ಮಾಡುವ ಹಂತದಲ್ಲಿದ್ದವರಿಗೆಲ್ಲ ಪ್ರಪಂಚದ ಜವಾಬ್ದಾರಿ ನಿನ್ನ ಮೇಲಿದೆ, ನೀನು ಮತ್ತೆ ಅವರೆಲ್ಲರಿಗೋಸ್ಕರ ನೀನು ಮಾಡಲೇಬೇಕು, ಕರ್ಮಯೋಗಿನೇ ಆಗಬೇಕು ನೀನು ಅನ್ನುವಂಥ ಒಂದು ಟಾಸ್ಕನ್ನು ಕೊಟ್ಟಾಗ ಒಂದು ಕ್ಷಣನೂ ಯೋಚನೆ ಮಾಡದೆ ಬಹಳ ತಮ್ಮನ್ನು ತಾವು ಮೌಲ್ಡ್ ಮಾಡಿಕೊಂಡ್ರು. ನಿಜಕ್ಕೂ ಅದು ಕಷ್ಟನೇ. ಇವತ್ತಿಗೂ ಕೂಡ ಯಾರಿಗೆ ಆ ಒಂದು ಸಾಕು ಅಂದಮೇಲೆ ಮತ್ತೆ ಕೊಡೋದಿದೆಯಲ್ಲ ಟಾಸ್ಕು, ಅದು ತುಂಬ ಕಷ್ಟ. ಬೇಕು ಅನ್ನುವಾಗ ಏನೆಲ್ಲ ಮಾಡಿಬಿಡ್ಬೋದು, ದುಡ್ಡು ಸಂಪಾದನೆ ಮಾಡಿಬಿಡ್ಬೋದು, ಹೆಸರು ಸಂಪಾದನೆ ಮಾಡ್ಬೋದು, ಜನ ಸಂಪಾದನೆ ಮಾಡ್ಬೋದು, ಆದರೆ ಸಾಕಂದ ಮೇಲೆ ಮತ್ತೆ ನೀನು ಸಂಪಾದನೆ ಮಾಡು ಅನ್ನೋದಿದೆಯಲ್ಲ, ಅದಕ್ಕಿಂತ ಘೋರ ಮತ್ತಾವುದು ಇರೋದಿಲ್ಲ. ಹಾಗೆ ಬ್ರಹ್ಮ ಬಾಬರವರಿಗೆ ಎಲ್ಲ ಸ್ಥೂಲ ಸಂಪಾದನೆಯನ್ನು ಬಿಟ್ಟರು ಹೊರತಾಗಿ, ಆದರೆ ಸೂಕ್ಷ್ಮ ಸಂಪಾದನೆಯನ್ನು ಮಾಡುವ ಜವಾಬ್ದಾರಿ ಅವರ ಮೇಲೆ ಬಿತ್ತು. ಮತ್ತೆ ಬೆಳಗ್ಗೆಯಿಂದ ರಾತ್ರಿಯವರೆಗೆ ಅದೇ ಸಮಾಜದ ಮಧ್ಯೆ, ಅದೇ ಸಂಸಾರದ ಮಧ್ಯೆ, ಅದೇ ಜನಗಳ ಮಧ್ಯೆ, ಅಷ್ಟೇ ಅಲ್ಲ ಇಲ್ಲಿಯ ತನಕ ಇರುವ ಗೌರವನೂ ಕೂಡ ಕಳೆದುಕೊಂಡು, ಅವಮಾನಗಳನ್ನು ಎದುರಿಸಿ, ವಿಘ್ನಗಳನ್ನು ಎದುರಿಸಿ, ಅಪಮಾನಗಳು, ಸಮಾಜದ ನಿಂದೆಗಳನ್ನು ಸಹಿಸಿಕೊಂಡು, ಸಾಕು ಅಂದ ಮೇಲೆ ಮತ್ತಿಷ್ಟೆಲ್ಲ ಬಂದ ಮೇಲಿಂದ ಮೇಲೆ ಬೆಟ್ಟಗಳ ಥರ ತಲೆ ಮೇಲೆ ಬಿದ್ದರೆ ಬಹುಶಃ ಬ್ರಹ್ಮ ಬಾಬರವರ ಜಾಗದಲ್ಲಿ ಬೇರೆ ಯಾರೂ ಕೂಡ ನಿಲ್ಲಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಯಾಕಂತಂದರೆ ಅವರಿಗೆ ಪೂರ್ತಿ ಪ್ರಪಂಚವನ್ನೇ ತ್ಯಾಗ ಮಾಡಬೇಕು ಅನ್ನುವಂಥ ಹಂತದಲ್ಲಿ ಇಂಥ ಒಂದು ಜವಾಬ್ದಾರಿ, ಪ್ರಪಂಚದ ಸರ್ವಾತ್ಮರನ್ನು ಪರಿವರ್ತನೆಗೊಳಿಸುವ ಜವಾಬ್ದಾರಿಯನ್ನು ತಲೆ ಮೇಲಿಟ್ಟಾಗ ನಿಜಕ್ಕೂ ಅದು ಸಾಮಾನ್ಯ ಸಂಗತಿಯಲ್ಲ. ಒಳಗಡೆ ಅವರು ಧ್ಯಾನ ಮಾಡ್ತಾ ಇದ್ರು, ಒಳಗಡೆ ಅಂತರ್ಮುಖಿಯಾಗಿದ್ರು, ಒಳಗಡೆ ನಿಸ್ವಾರ್ಥಿಗಳಾಗಿದ್ರು, ತಪಸ್ವಿಗಳಾಗಿದ್ರು ಸರಿ, ಆದರೆ ಬಹಿರ್ಮುಖದಲ್ಲಿ ಸ್ಥೂಲವಾಗಿ ಎಲ್ಲರ ಮಧ್ಯೆ, ಎಲ್ಲರ ಜವಾಬ್ದಾರಿ, ಎಲ್ಲ ವ್ಯವಹಾರಗಳ ಆಗು ಹೋಗುಗಳ ಮೇಲೆ ಗಮನ, ಇದೆಲ್ಲ ಇನ್ವಾಲ್ವ್ಮೆಂಟು ಕೂಡ ಕಂಪ್ಲೀಟ್ 100% ಕೊಡಲೇಬೇಕಾಗಿತ್ತು ಯಜ್ಞಕ್ಕೋಸ್ಕರ, ಮಕ್ಕಳಿಗೋಸ್ಕರ. ಇಲ್ಲಿ ಇದೇ ನಮಗೆ ಟಾಸ್ಕ್. ಎಲ್ಲ ಗೊತ್ತಾಗಿದೆ, ಎಲ್ಲದರಲ್ಲಿಯೂ ಕೂಡ ಏನು ದೋಷವಿಲ್ಲ, ನಾನೂ ಕೂಡ ಇದಕ್ಕೆ ಯಾವುದೂ ಕೂಡ ಇಲ್ಲಿ ದೋಷಯುಕ್ತವಾಗಿ ನನ್ನ ಪಾತ್ರವನ್ನು ಮಾಡಿಲ್ಲ, ನನಗೂ ಯಾರು ಶತ್ರುಗಳಿಲ್ಲ ಅಂತ ಗೊತ್ತಾದ ಮೇಲೂ ಸಹ ನಾನಾಯ್ತಲ್ಲಪ್ಪ, ಇನ್ನೇನು ಸತ್ಯ ಗೊತ್ತಾಯಿತು, ಇದು ನಾಟಕ ತಾನೇ, ಇದರಲ್ಲಿ ಯಾರ್ದು ದೋಷ ಇಲ್ಲ ತಾನೇ, ಆಯಿತು ನಾನು ಇಷ್ಟು ವರ್ಷ ಮಾಡಿಬಿಟ್ಟಿದ್ದೀನಲ್ವಾ, ಇವಾಗಾದರೂ ಆತ್ಮದ ಸ್ಮೃತಿಯಲ್ಲಿದ್ದುಕೊಂಡು ಪರಮಾತ್ಮ ಅನ್ಕೊಂಡು ಅದೇ ಧ್ಯಾನದಲ್ಲಿ ಮುಳುಗಿ ಬಿಡೋಣ ಅಂತಂದರೆ ಅಷ್ಟಕ್ಕೆ ನಿಲ್ಲೋದಿಲ್ಲ. ಆದರೆ ಅಷ್ಟೇ ಪಾತ್ರ ಇಲ್ಲ, ಅದರ ಜೊತೆ ಜೊತೆಗೆ ಬಾಬಾರವರಲ್ಲಿ ಇನ್ನೂ ಪಾತ್ರ ಇದೆ ನಿಮ್ಮದು. ಇಲ್ಲಿಯ ತನಕ ಕಡೇ ಕ್ಷಣದವರೆಗೂ ನಿಮ್ಮ ಪಾತ್ರ ಇರುತ್ತೆ. ಪಾತ್ರದಲ್ಲಿ ನೀವು ಇರಲೇಬೇಕಾಗಿರೋದ್ರಿಂದ ನೀವು ಜ್ಞಾನ ತಿಳಿದಿದ್ದೀವಿ ಅಂತ ಹೇಳಿಬಿಟ್ಟು ಇಚ್ಛಾಮರಣಿಗಳಾಗಲಿಕ್ಕೆ ಅವಕಾಶ ಇರೋದಿಲ್ಲ. ನೀವು ಯಾವುದೇ ಕಾರಣಕ್ಕೂ ಈ ನಾಟಕದಿಂದ ಕ್ವಿಟ್ ಆಗುವಂಥ ಒಂದು ಯೋಚನೆಯೂ ಮಾಡಬಾರ್ದು. ಈ ನಾಟಕ ಎಷ್ಟೇ ನಿಮಗೆ ಘೋರ ಅನಿಸಿದರೂ, ಕಷ್ಟ ಅನಿಸಿದರೂ, ಸನ್ನಿವೇಶಗಳು ಬಹಳ ನಿಮ್ಮ ದೃಷ್ಟಿಗೆ ಬಹಳ ನಿಮಗೆ ಒಂದಷ್ಟು ಸಹಿಸಿಕೊಳ್ಳಲಾಗದಂಥ ದೃಶ್ಯಗಳನ್ನು ತಂದು ನಿಮ್ಮ ಮುಂದೆ ಇಟ್ಟರೂ ಕೂಡ ಈ ನಾಟಕ ಸಾಕು ಅಂತ ನೀವು ಈ ನಾಟಕದಿಂದ ಕ್ವಿಟ್ ಆಗೋದು ಸರಿಯಲ್ಲ. ಅದು ನಾಟಕದಲ್ಲಿ ಏನೇ ಇದ್ದರೂ ಕೂಡ ಕೊನೆ ಕ್ಷಣದವರೆಗೂ ನೀವು ಈ ನಾಟಕದಿಂದ ಹೋಗಬಾರದು. ನಾಟಕನೇ ನಿಮ್ಮ ಪಾತ್ರ ಮುಗಿತು ಹೊರಡಿ ಅಂತ ಗೌರವದಿಂದ ಕಳಿಸಿಕೊಡೋವರೆಗೂ ನೀವು ನಾಟಕದಲ್ಲೇ ಇದ್ದು ನಿಮ್ಮ ಸ್ಥಿತಿಯನ್ನು ಕಾಪಾಡಿಕೊಳ್ಬೇಕು ಅನ್ನುವಂಥದ್ದೇ ನಮಗಿಲ್ಲಿ ಟಾಸ್ಕ್ ಇರುವಂಥದ್ದು. ಯಾಕೆ ಅಂತಂದರೆ ಜಗತ್ತಿನಲ್ಲಿ ಏನೂ ಗೊತ್ತಿಲ್ಲ, ಅಲ್ಪ ಸ್ವಲ್ಪ ತಿಳಿದವರು ಅಷ್ಟು ತ್ಯಾಗ ಮಾಡಿ ತಪಸ್ಸು ಮಾಡಿ ಅಷ್ಟು ಸನ್ಯಾಸಿಗಳು ರೆಡಿಯಾಗ್ತಾರೆ ಅಂತಂದರೆ, ಸ್ವಯಂ ಪರಂಪಿತ ಪರಮಾತ್ಮ ಬಂದು ಆತ್ಮಜ್ಞಾನ ಕೊಟ್ಟು ತ್ರಿಕಾಲ ಜ್ಞಾನ ಕೊಟ್ಟು ಮೇಲೆ ಇಲ್ಲಿ ಎಷ್ಟು ಕೋಟಿ ಕೋಟಿ ಜನ ತಯಾರಿದ್ರು ಈಗ ತ್ಯಾಗ ಮಾಡಲಿಕ್ಕೆ, ಬಿಟ್ಟು ಬಿಡಲಿಕ್ಕೆ. ಆದರೆ ಇಲ್ಲಿ ಬರೀ ಬಿಡೋದಿಲ್ಲ, ವಾಪಸ್ ಮತ್ತೆ ಹಿಡ್ಕೊಳ್ಳೋದು ಇದೆ. ಅಂದರೆ ಇಲ್ಲಿ ಪಾತ್ರಕ್ಕೋಸ್ಕರ ನಾವು
ಅಂತಿಮದವರೆಗೂ ಇರಲೇಬೇಕಾದಂಥ ಜವಾಬ್ದಾರಿ ಪಾತ್ರವನ್ನು ನಿರ್ವಹಿಸಲೇಬೇಕಾದಂಥ ಒಂದು ಪಾತ್ರ ನಮ್ಮದಾಗಿರೋದ್ರಿಂದ ನಾವು ಇಲ್ಲಿರಲೇಬೇಕಾಗಿದೆ. ಹಾಗಾಗಿ ನಾವು ಈ ನಾಟಕದಲ್ಲಿ ಕಡೆಯವರೆಗೂ ಇರಬೇಕು ಅಂತಂದರೆ ಈ ಸ್ಥೂಲ ಪ್ರಪಂಚದಲ್ಲಿ ಸ್ಥೂಲ ಶರೀರ ನಮಗೆ ಅವಶ್ಯವಾಗಿ ಪ್ರತಿಯೊಂದು ಆತ್ಮರಿಗೆ ಬೇಕಾಗುತ್ತೆ. ಬಲೇ ನನ್ನ ಆತ್ಮದ ಸ್ಮೃತಿಯಲ್ಲಿದ್ದೀನಿ, ಪರಮಾತ್ಮನ ನೆನಪಲ್ಲಿದ್ದೀನಿ, ನನ್ನ ಶರೀರಿ ಅನುಭವ ಮಾಡ್ತೀನಿ, ಅದರ ಪ್ರಭಾವ ಆಗೋದಿಲ್ಲ ನನ್ನ ಸ್ವಭಾವದಲ್ಲಿ ಇದ್ದಾಗ, ಇದೆಲ್ಲವೂ 100% ಸತ್ಯ. ಆ ಸ್ಟೇಜಿಗೆ ರೀಚ್ ಆಗೋವರೆಗೂ ಕೂಡ ಈ ಶರೀರ ಸಂಬಂಧ ಸಮಾಜದಿಂದ ಸ್ವಲ್ಪ ಏರಿಳಿತಗಳ ಪ್ರಭಾವ ಅನ್ನೋದು ಪ್ರತಿಯೊಂದು ಆತ್ಮದ ಪಾತ್ರದ ಮೇಲೆಯೂ ಕೂಡ ಬೀರುತ್ತೆ. ಆದರೆ ಯಾವಾಗ ನಾನು ಒಂದು ಸಲ ನನ್ನ ಆತ್ಮ ಅಶರೀರಿ, ನನ್ನ ಆತ್ಮ ಅವಿನಾಶಿ, ನನ್ನ ಆತ್ಮ ಸಂಪೂರ್ಣ, ನನ್ನ ಆತ್ಮ ಸಂಪನ್ನ, ನನ್ನ ಆತ್ಮ ನಿರ್ದೋಷ, ನನ್ನ ಆತ್ಮ ಪಾತ್ರಧಾರಿ ಅಷ್ಟೇ ಅನ್ನುವ ಸ್ಮೃತಿಯಲ್ಲಿ ಸದಾಕಾಲ ತನ್ಮಯವಾಗಿರುವ ಆತ್ಮ ಯಾರಿದ್ದಾರೋ, ಯಾರು ಸಾಕ್ಷಿಯಾಗಿದ್ದಾರೋ, ಯಾರು ಅಶರೀರಿ ಆಗಿದ್ದಾರೋ, ಯಾರು ನಷ್ಟಮೋಹಿಗಳಾಗಿದ್ದಾರೋ, ಯಾರು ಇಚ್ಛಾ ಮಾತ್ರಂ ಅವಿದ್ಧ ಆಗಿದ್ದಾರೋ, ಯಾರು ಡ್ರಾಮಾ ಸತ್ಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೋ, ಅವರಿಗೆ ಯಾವುದೇ ರೀತಿಯ ಪ್ರಭಾವ ಈ ಶರೀರದಿಂದ ಆಗಲಿ, ಸಮಾಜದಿಂದ ಆಗಲಿ, ಸಂಬಂಧಗಳಿಂದಾಗಲಿ ಆಗೋದಿಲ್ಲ. ಯಾಕೆ ಅಂದರೆ ಅವರು ಆತ್ಮದ ಸ್ವಭಾವದಲ್ಲಿ ಇರ್ತಾರೆ. ಆದರೆ ಇದು ಒಂದು ದಿನ, ಎರಡು ದಿನ, ಒಂದು ವರ್ಷ, 5 ವರ್ಷ ಅಥವಾ ನಾನು 10 ವರ್ಷ, 50 ವರ್ಷದಿಂದ ಜ್ಞಾನದಲ್ಲಿದ್ದೀನಿ ಅಂದ ಮಾತ್ರಕ್ಕೆ ಅಶರೀರಿ ಆಗ್ಬಿಟ್ಟಿದ್ದಾರೆ ಅಂತ ಅದರ ಅರ್ಥ ಅಲ್ಲ. ಅಶರೀರಿ ಆಗಲಿಕ್ಕೆ ಇಷ್ಟೇ ಸಮಯ ಬೇಕು ಅಂತ ಏನೂ ಇಲ್ಲ. ಆದರೆ ಅಶರೀರಿ ಆಗಲಿಕ್ಕೆ ಬೇಕಾಗಿರೋದು ನಮ್ಮಲ್ಲಿ ಆಸಕ್ತಿ ಇರಬೇಕು, ಉತ್ಸುಕತೆ ಇರಬೇಕು. ನಾನು ಈ ಜ್ಞಾನದ ತುಟ್ಟ ತುದಿಯನ್ನು ಏರಬೇಕು, ನಾನಾದರೆ ಅಶರೀರಿ ಸ್ಥಿತಿಯನ್ನೇ ಅನುಭವ ಮಾಡಬೇಕು, ಈ ಸಂಗಮ ಯುಗದಲ್ಲಿ ಅತೀಂದ್ರಿಯ ಸುಖವನ್ನೇ ಆಧಾರವಾಗಿಟ್ಟುಕೊಳ್ಬೇಕು, ನಾನು ಬಿಂದು ಆಗಬೇಕು ಅಂತ ಆತ್ಮದ ಗುರಿಯನ್ನು ಯಾರು ಇಟ್ಟುಕೊಳ್ತಾರೆ, ಆತ್ಮದಲ್ಲಿ ಹೈಯೆಸ್ಟ್ ಸ್ಟೇಜನ್ನು, ಅದು ಕೂಡ ಒಂದು ಪಾತ್ರನೇ. ಆತ್ಮದ ಸ್ಟೇಜಲ್ಲಿದ್ದುಕೊಂಡು ಪಾತ್ರದಲ್ಲಿ ಇರುವುದು ಕೂಡ ಹೈಯೆಸ್ಟ್ ಪಾತ್ರ ಅಂತ ಕರೆಸಿಕೊಳ್ಳುತ್ತೆ. ಯಾಕಂದರೆ ನಾವಿನ್ನು ನಾಟಕದ ರಂಗದ ಮೇಲೆ ಇದ್ದೀವಿ, ಇಲ್ಲಿ ಏನೇ ಮಾಡಿದರೂ ಅದು ಪಾತ್ರನೇ ಆಗುತ್ತೆ. ಆದರೆ ಸ್ಥಿತಿ ಆತ್ಮದ್ದು ಯಾರದ್ದು ಇರುತ್ತೋ, ಅಶರೀರಿ ಇರುತ್ತೋ, ಸಾಕ್ಷಿ ಇರುತ್ತೋ, ಬೀಜರೂಪ ಇರುತ್ತೋ, ಆ ಸ್ಟೇಜಲ್ಲಿ ಇರುವಂಥ ಕೋಟಿಯಲ್ಲಿ ಕೆಲವರು, ಕೆಲವರಲ್ಲಿ ಕೆಲವು ಆತ್ಮರಿಗೆ ಮಾತ್ರ ಯಾವುದೇ ಪ್ರಭಾವ ಆಗೋದಿಲ್ಲ. ಅಂಥವರನ್ನು ಬಾಪ್ ಸಮಾನ್ ಅಂತಲೂ ನಾವು ಕರೀಬಹುದು. ಆದರೆ ಆ ಸ್ಟೇಜಿಗೆ ಹೋಗೋವರೆಗೂ ಕೂಡ ಇಲ್ಲಿ ಒಂದು ಬ್ರಾಹ್ಮಣ ಪಾತ್ರ ನಿಭಾಯಿಸಬೇಕು, ಸೇವಾದಾರಿಯಾಗಿ ಪಾತ್ರ ನಿಭಾಯಿಸಬೇಕು, ಯಜ್ಞದ ಸಂಭಾಲನೆಯಲ್ಲಿ ನಾವು ಸಹಯೋಗಿಗಳ ಪಾತ್ರವನ್ನು ನಿಭಾಯಿಸಬೇಕು. ಇಲ್ಲಿ ಪ್ರತಿಯೊಂದು ಶಿಕ್ಷಕರಾಗಿ, ವಿದ್ಯಾರ್ಥಿಗಳಾಗಿ ನಮ್ಮ ನಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸಬೇಕು ಅಂತಂದರೆ ಅಂತಿಮ ಕ್ಷಣದವರೆಗೂ ಕೂಡ ನಾವು ಪುರುಷಾರ್ಥದ ಅಭ್ಯಾಸ ಮಾಡ್ತಾನೇ ಇರ್ತೀವಿ. ಆ ಒಂದು ಅಶರೀರಿ ಸ್ಟೇಜನ್ನು ತಲುಪುವವರೆಗೂ ಕೂಡ ಇವೆಲ್ಲವೂ ನಮ್ಮ ಮೇಲೆ ಪ್ರಭಾವವನ್ನು ಬೀರ್ತಾನೆ ಇರ್ತವೆ. ಶರೀರ, ಸಮಾಜ, ಸಂಬಂಧ ಇವೆಲ್ಲವೂ ಕೂಡ ಅಪ್ಪು ಡೌನ್ಸ್ ಆದಾಗ ನಮ್ಮ ಸ್ಥಿತಿಯು ಕೂಡ ಅಪ್ಪು ಡೌನ್ ಆಗ್ತಾನೆ ಇರುತ್ತೆ. ಯಾಕಂದರೆ ಕಂಪ್ಲೀಟ್ ಇದರಿಂದ ಡಿಟ್ಯಾಚ್ ಆಗದೇ ಇರೋ ಕಾರಣ, ಪಾತ್ರದಿಂದ ಡಿಟ್ಯಾಚ್ ಆಗದೇ ಇರೋ ಕಾರಣ, ನನ್ನ ಆತ್ಮದ ಸ್ಮೃತಿಯಲ್ಲೇ ನೆಲೆಗೊಳ್ಳದ ಕಾರಣ, ನಾನು ಪಾತ್ರದಿಂದ ಸಪರೇಟ್ ಪಾತ್ರಧಾರಿ ಎನ್ನುವ ದೃಢ ನಿಶ್ಚಯ ಇಲ್ಲದೇ ಇರುವ ಕಾರಣ, ಆ ಸ್ಟೇಜನ್ನು ರೀಚ್ ಆಗದೇ ಇರುವ ಕಾರಣ ಇವೆಲ್ಲವೂ ಪ್ರಭಾವ ಬೀರುತ್ತಾನೆ ಇರುತ್ತೆ. ಮತ್ತು ಆ ಒಂದು ಸ್ಟೇಜ್ ರೀಚ್ ಆಗಿರೋರಿಗೆ ಬೇರೆ ಯಾವ ಜ್ಞಾನದ ಅವಶ್ಯಕತೆಯೇ ಇರೋದಿಲ್ಲ. ಅಲ್ಲಿ ಇನ್ಯಾವ ಅವಶ್ಯಕತೆ ಅಷ್ಟೇ ಅಲ್ಲ, ಪರಮಾತ್ಮನ ಸಹಯೋಗದ ಅವಶ್ಯಕತೆಯೂ ಅಲ್ಲಿ ಇರೋದಿಲ್ಲ. ಯಾಕಂದರೆ ಒಂದ್ಸಲ ಆ ಒಂದು ಸ್ಟೇಜನ್ನು ರೀಚ್ ಆದರೆ ಅಶರೀರಿ, ಸಾಕ್ಷಿ, ಬಿಂದು, ನಿರ್ದೋಷ ಸ್ಥಿತಿ, ಆತ್ಮದ ಸ್ವಸ್ಮೃತಿಯ ಸ್ಥಿತಿಯಲ್ಲಿ ಸ್ಥಿತರಾಗುವಂಥ ಆತ್ಮರಿಗೆ ಇನ್ಯಾವುದರ ಡಿಸ್ಟರ್ಬೆನ್ಸೂ ಇರೋದಿಲ್ಲ, ಮತ್ತು ಯಾರ ಸಹಾಯವೂ ಕೂಡ ಅವರಿಗೆ ಬೇಕಾಗೋದಿಲ್ಲ.
ಯಾಕೆ ಅಂದರೆ ಆತ್ಮ ಪರಮಾತ್ಮನ ಸಂತಾನನೇ ಆಗಿರೋದರಿಂದ, ಪರಮಧಾಮ ನಿವಾಸಿನೇ ಆಗಿರೋದರಿಂದ, ಶಾಂತಿಯೇ ಅದರ ಸ್ವಧರ್ಮ ಇರೋದರಿಂದ, ಮತ್ತು ಅದು ಸದಾ ಸಂಪನ್ನ ಸಂಪೂರ್ಣ ಇರೋದರಿಂದ ಅದಕ್ಕೆ ಯಾವುದರ ಅವಶ್ಯಕತೆ ಬೀಳೋದಿಲ್ಲ. ಇವತ್ತು ಆತ್ಮ ಎಲ್ಲರದ್ದೂ ಹಾಗೇ ಇದೆ, ಆದರೆ ಆ ಸ್ಮೃತಿ ಸಂಪೂರ್ಣವಾಗಿ ಆತ್ಮ ಹೇಗಿದೆಯೋ ಹಾಗೇ ನಾವು ಸ್ಮೃತಿಯನ್ನು ಇಟ್ಟುಕೊಂಡು ಅದನ್ನು ಸದಾಕ್ಕಾಗಿ ಕಾಪಾಡಿಕೊಳ್ಳುವಲ್ಲಿ ವಿಫಲ ಆಗಿರುವುದರ ಪರಿಣಾಮವೇ ಇವತ್ತಿಗೂ ನಾವು ಪುರುಷಾರ್ಥ, ಇವತ್ತಿಗೂ ನಾವು ಸೇವೆ ಅಂತ ಮಾಡ್ತಾನೆ ಇದ್ದೀವಿ. ಆದರೆ ರಿಯಲ್ ಸೇವೆ ಯಾರು ಆ ಒಂದು ಆತ್ಮದ ಸ್ಮೃತಿಯಲ್ಲಿ ಇದ್ದಾರೆ, ಸ್ಟೇಜಲ್ಲಿ ಇದ್ದಾರೆ, ಆಟೋಮೆಟಿಕ್ ಆಗಿ ಅವ್ರದ್ದು ನಿರಾಕಾರ ಸೇವೆ ಈ ಒಂದು ಸ್ಟೇಜ್ ಮೇಲೇ ಪಾತ್ರದಲ್ಲಿನೇ ನಡೀತಾನೇ ಇರುತ್ತೆ. ಆದರೆ ಅದು ಹೈಯೆಸ್ಟ್ ಸೇವೆ. ಅಲ್ಲಿಯ ತನಕ ಆ ನಿರಾಕಾರ ಸೇವೆ ನಡೆಯೋ ತನಕನೂ ಈ ಸೂಕ್ಷ್ಮ ಮತ್ತು ಸ್ಥೂಲ ಸೇವೆಗಳು ನಡೀತಾ ಇರುತ್ತೆ. ಯಾವುದ್ರ ಮುಖಾಂತರ? ಅದು ಸ್ಥೂಲ ಶರೀರ ಮತ್ತು ಸ್ಥೂಲ ಇಂದ್ರಿಯಗಳು, ಸೂಕ್ಷ್ಮ ಶರೀರ ಸೂಕ್ಷ್ಮ ಇಂದ್ರಿಯಗಳ ಮುಖಾಂತರ ನಾವು ಪಾತ್ರವನ್ನು ನಿಭಾಯಿಸ್ತೇವೆ, ಸೇವೆಯನ್ನು ಮಾಡುತ್ತೇವೆ. ಯಾಕೆ ಅಂದರೆ ನಾನಿನ್ನು ನಿರಾಕಾರ ಆತ್ಮನೇ ಇದ್ದರೂ ಸ್ಮೃತಿ ನಿರಾಕಾರದಲ್ಲಿ ನೆಲೆಗೊಳ್ಳದ ಕಾರಣ ನಿರಾಕಾರ ಸೇವೆ ಆರಂಭ ಆಗಿರೋದಿಲ್ಲ. ಅಲ್ಲಿಯ ತನಕ ನಾವೆಲ್ಲ ಬಹುಸಂಖ್ಯಾತ ಬ್ರಾಹ್ಮಣಾತ್ಮರೆಲ್ಲರೂ ಕೂಡ ನಾವು ಒಂದಲ್ಲ ಒಂದು ಸ್ಥೂಲ ಮತ್ತು ಸೂಕ್ಷ್ಮ ಸೇವೆಯಲ್ಲಿ ತೊಡಗಿರಲೇಬೇಕಾಗುತ್ತೆ. ಇದು ನಮ್ಮ ಧರ್ಮ ಮತ್ತು ಪಾತ್ರವೂ ಕೂಡ ಹೌದು. ಹಾಗಿದ್ದ ಮೇಲೆ ನಾವು ಸೂಕ್ಷ್ಮ ಮತ್ತು ಸ್ಥೂಲದ ಮೇಲೆ ಆಧಾರಿತ ಆಗೇ ಇರ್ತೀವಿ. ಸೂಕ್ಷ್ಮ ಅಂದರೆ ಮನಸ್ಸು, ಸ್ಥೂಲ ಅಂದರೆ ಶರೀರ. ಇವು ಎರಡೂ ಚೆನ್ನಾಗಿದ್ದರೆ ಮಾತ್ರ ನೀವು ಪಾತ್ರವನ್ನು ಚೆನ್ನಾಗಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ಸಲ ಆ ಸ್ಟೇಜಿಗೆ ಟಚ್ ಆಗೋರ್ಗು ಟಚ್ ಆದಮೇಲೆ ಇದು ಯಾವುದರ ಅವಶ್ಯಕತೆ ಬೀಳೋದಿಲ್ಲ. ಯಾಕಂದರೆ ಅವತ್ತು ನೀವು ಸ್ಥೂಲದ ಮೇಲಾಗಲಿ ಸೂಕ್ಷ್ಮದ ಮೇಲಾಗಲಿ ಆಧಾರಿತ ಇರೋದಿಲ್ಲ. ಅಲ್ಲಿಯ ತನಕನೂ ಈ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಮನಸ್ಸು ಇದರ ಮೇಲೆ ನಾವು ಆಧಾರಿತನಾಗಿಯೇ ಇಲ್ಲಿ ಪಾತ್ರವನ್ನು ನಿಭಾಯಿಸಬೇಕಾಗಿರೋದ್ರಿಂದ ನಾವು ವಿದ್ಯಾರ್ಥಿಗಳಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಮಧುಬನದಲ್ಲಿರ್ಬೋದು, ಸೆಂಟ್ರಲ್ಲಿರ್ಬೋದು, ಮನೆಯಲ್ಲಿರ್ಬೋದು, ಎಲ್ಲರೂ ಕೂಡ ನಾವೇನಾಗಿದ್ದೀವಿ, ಈ ಮನಸ್ಸು ಮತ್ತು ಶರೀರದ ಮೇಲೆ ಡಿಪೆಂಡ್ ಆಗಿದ್ದೀವಿ. ಹಾಗಾಗಿಯೇ ಒಂದು ದೈಹಿಕ ಆರೋಗ್ಯ, ಇನ್ನೊಂದು ಮಾನಸಿಕ ಆರೋಗ್ಯ. ಮನಸ್ಸು ಆರೋಗ್ಯ ಆಗಿದೆ ಅನ್ನೋದರ ಸೂಚನೆಯೇ ಅದು ಖುಷಿಯಾಗಿರುತ್ತೆ. ಖುಷಿ ಅನ್ನೋದು ಅದು ತೋರ್ಪಡಿಕೆಯ ಖುಷಿಯಾಗಿರಬಾರ್ದು, ಅಂತರಂಗದ ಖುಷಿಯಾಗಿರಬೇಕು. ಯಾವಾಗಲೂ ಕೂಡ ಒಳಗಡೆಯಿಂದ ಮನಸ್ಸು ಖುಷಿಯಾಗಿತ್ತು ಅಂತಂದರೆ ಮನಸ್ಸು ಆರೋಗ್ಯವಾಗಿದೆ ಅಂತ ಅರ್ಥ. ನಗನಗುತ್ತಾ ಇರೋದು, ಹಸನ್ಮುಖದಲ್ಲಿ ಇರೋದು, ಸದಾ ಲೈಟ್ ಆಗಿರೋದು, ಪಾಸಿಟಿವ್ ಆಗಿರೋದು, ಸಂಕಲ್ಪದ ರೇಟ್ ಕಡಿಮೆ ಇಟ್ಟುಕೊಂಡಿರೋದು, ಇದು ಮನಸ್ಸಿನ ಆರೋಗ್ಯವನ್ನು ಸೂಚಿಸುತ್ತೆ. ಅತಿಯಾದ ಸಂಕಲ್ಪವನ್ನು ಮಾಡದೆ ಒಂದು ನಿಮಿಷಕ್ಕೆ ಸಾಮಾನ್ಯರು 30-40 ಮಾಡುವಂತೆ ನಾವು ಮಾಡೋದಿಲ್ಲ. ಯಾರು ಯೋಗಿಗಳಿರ್ತಾರೆ, ಯಾರು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳವರಿದ್ದಾರೆ ಅಂತಂದರೆ ಅವರ ಅಂತರ್ಮುಖಿಗಳಾಗಿರ್ತಾರೆ, ಸಾಧ್ಯವಾದಷ್ಟು ಮೌನಿಗಳಾಗಿರ್ತಾರೆ, ಮತ್ತು ಅವಶ್ಯಕತೆ ಇರುವಷ್ಟು ಮಾತುಗಳನ್ನು ಆಡ್ತಾರೆ, ಮತ್ತು ಸಂಕಲ್ಪಗಳನ್ನು ಅನಿವಾರ್ಯ ಇರುವಷ್ಟು ಮಾತ್ರ ಮಾಡ್ತಾರೆ. ಆವಾಗ ಅವರಿಗೆ ಎಲ್ಲವೂ ಕೂಡ ಖಜಾನೆ ಸಂಪನ್ನ ಆಗ್ತಾ ಹೋಗುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಸಮಯದ ಒಂದು ಸೂಚನೆಯನ್ನು ಅರ್ಥ ಮಾಡಿಕೊಂಡಿರೋರು, ಸಮಯದ ಒಂದು ಮಹತ್ವವನ್ನು ತಿಳ್ಕೊಂಡಿರೋರು ಎಲ್ಲ ಖಜಾನೆಗಳಿಂದ ಸಂಪನ್ನರಾಗ್ತಾರೆ ಅಂತ. ಅಂದರೆ ಇದು ನಮಗೆ ಈ ಸಮಯ ಕಲಿಸಿಕೊಟ್ಟಿರುವಂಥದ್ದೇ ಅಂಥದ್ದು. ಮನಸ್ಸು ಚಂಚಲಾಗಲಿಕ್ಕೆ, ಅಶಾಂತಿಯಾಗಲಿಕ್ಕೆ, ಅಲೆದಾಡಲಿಕ್ಕೆ ಕಾರಣ ಏನು ಅಂದರೆ ಅನಾವಶ್ಯಕವಾಗಿ ಹೆಚ್ಚಾಗಿ ನಾವು ವಿಚಾರಗಳನ್ನು ಮಾಡೋದು ಮತ್ತು ಅನಾವಶ್ಯಕವಾದಂಥ ಮಾತುಗಳಲ್ಲಿ ಬರೋದು, ಅನವಶ್ಯಕವಾಗಿರತಕ್ಕಂಥ ವ್ಯವಹಾರಗಳಲ್ಲಿ ತೊಡಗೋದು, ಇದು ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ. ಆಗ ಮನಸ್ಸು ಅಲೆದಾಡುತ್ತೆ, ಭಯಗೊಳ್ಳುತ್ತೆ, ಚಂಚಲದಲ್ಲಿ ಬರುತ್ತೆ. ಈ ಮನಸ್ಸು ಯಾವಾಗ ಅಶಾಂತಿಯಲ್ಲಿ ಬರುತ್ತೆ, ಅರ್ಥಾತ್ ಅನಾರೋಗ್ಯ ಅಂತ ನಾವು ಕರಿತೇವೆ, ಮಾನಸಿಕ ಡಿಸ್ಟರ್ಬನ್ಸ್ ಅಂತ ಕರಿತೇವೆ, ಮಾನಸಿಕ ಸ್ಟ್ರೆಸ್ ಒತ್ತಡ ಅಂತ ಕರಿತೇವೆ, ಯಾವಾಗ ಮನಸ್ಸು ಅನಾರೋಗ್ಯಕ್ಕೆ ಒಳಪಡುತ್ತೋ ಅದರ ಎಫೆಕ್ಟ್ ಡೈರೆಕ್ಟಾಗಿ ಈ ಶರೀರದ ಮೇಲೆ ಒಡೆಯುತ್ತೆ. ಯಾಕೆ ಅಂದರೆ ಕಂಪ್ಲೀಟ್ ಶರೀರ ಬಾಡಿ ಡಿಪೆಂಡ್ ಆಗಿರುವುದು ಮೈಂಡ್ ಮೇಲೆ. ಎಷ್ಟು ಮೈಂಡ್ ಫ್ರೆಶ್ ಆಗಿರುತ್ತೋ, ಎಷ್ಟು ಮೈಂಡ್ ಲೈಟ್ ಆಗಿರುತ್ತೋ, ಎಷ್ಟು ಮೈಂಡ್ ಪವರ್ಫುಲ್ ಮತ್ತು ಪೀಸ್ಫುಲ್ ಆಗಿರುತ್ತೋ, ಅಷ್ಟು ಶರೀರದ ಒಳಗಿಡುವ ಎಲ್ಲ ಅಂಗಾಂಗಗಳು ಕೂಡ ಶೀತಲವಾಗಿರುತ್ತೆ, ಶಾಂತವಾಗಿರುತ್ತೆ, ಪವರ್ಫುಲ್ ಆಗಿರುತ್ತೆ, ಪೀಸ್ಫುಲ್ ಆಗಿರುತ್ತೆ.
ಯಾವಾಗ ಮೈಂಡ್ ಉದ್ವೇಗದಲ್ಲಿ ಬರುತ್ತೆ, ಕೋಪದಲ್ಲಿ ಬರುತ್ತೆ, ತಾಪದಲ್ಲಿ ಬರುತ್ತೆ, ಆವೇಶದಲ್ಲಿ ಬರುತ್ತೆ, ಭಯದಲ್ಲಿ ಬರುತ್ತೆ, ಆವಾಗ ನೋಡಿ ನಮ್ಮ ಹಾರ್ಟ್ ನಮಗೆ ಗೊತ್ತಿಲ್ಲದಂಗೆ ಜೋರಾಗಿ ಒಡ್ಕೊಳ್ಳುತ್ತೆ, ಉಸಿರಾಟ ಜೋರಾಗಿಬಿಡುತ್ತೆ. ಅಂದರೆ ಮನಸ್ಸಿನ ಎಫೆಕ್ಟ್ ಡೈರೆಕ್ಟಾಗಿ ಬಾಡಿ ಮೇಲೆ ಆಗ್ತಾ ಇದೆ ಅನ್ನೋದು ನಮಗೆ ಎಷ್ಟೋ ಸಾರಿ ಆಗಿರುವಂಥ ಅನುಭವ. ಮನಸ್ಸು ಎಷ್ಟು ಆವೇಗದಲ್ಲಿರುತ್ತೆ, ಆವೇಶದಲ್ಲಿರುತ್ತೆ, ಚಿಂತೆಯಲ್ಲಿರುತ್ತೆ, ಆಲೋಚನೆಯಲ್ಲಿ ಮುಳುಗುತ್ತೆ, ಅದರ ಡೈರೆಕ್ಟ್ ಎಫೆಕ್ಟ್ ನಮ್ಮ ಹಾರ್ಟ್ ಮೇಲೆ, ಕಿಡ್ನಿ ಮೇಲೆ, ಲಿವರ್ ಮೇಲೆ, ಶ್ವಾಸಕೋಶದ ಮೇಲೆ ಖಂಡಿತವಾಗಿ ಬೀರುತ್ತೆ. ಇದು ಸೈನ್ಸ್. ಇದು ಇದೇನು ಅಧ್ಯಾತ್ಮದಿಂದನೇ ತಿಳ್ಕೊಳ್ಬೇಕಾಗಿರುವಂಥದ್ದೇನೂ ಇಲ್ಲ. ಇದು ಅಧ್ಯಾತ್ಮನೂ ಅಲ್ಲ, ಇದು ಒಂದು ವಿಜ್ಞಾನ ಅಷ್ಟೆ. ಇದು ಭೌತ ವಿಜ್ಞಾನ, ಜೀವ ವಿಜ್ಞಾನ. ಇದು ಇದರ ಆಧಾರದಂತೆಯೇ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಯಾಕಂದರೆ ಪಾತ್ರಕ್ಕೆ ಅಧ್ಯಾತ್ಮ ಬೇಕಾಗಿಲ್ಲ. ಪಾತ್ರ ಈ ಸೃಷ್ಟಿಯ ಒಳಗಡೆ ಇರೋದರಿಂದ, ಈ ಸೃಷ್ಟಿಯಿಂದನೇ ತಯಾರಾಗಿರೋದರಿಂದ ಈ ಸ್ಥೂಲ ಶರೀರ, ಅದರ ಮೇಲೆ ಡಿಪೆಂಡ್ ಆಗಿರುವಂಥದ್ದು ಸೂಕ್ಷ್ಮ ಮನಸ್ಸು ಕೂಡ ಪಾತ್ರಕ್ಕಾಗಿಯೇ ಇರೋದರಿಂದ ಈ ಸ್ಥೂಲ ಮತ್ತು ಸೂಕ್ಷ್ಮಗಳ ಎರಡಕ್ಕೂ ಕೂಡ ಏನು ದೊಡ್ಡ ಅಧ್ಯಾತ್ಮ ಬೇಕಾಗಿಲ್ಲ. ಇದು ವಿಜ್ಞಾನ ಬೇಕಾಗಿರುವಂಥದ್ದು. ಅಧ್ಯಾತ್ಮ ಬೇಕಾಗಿರೋದು ಓನ್ಲಿ ಆತ್ಮ ಪರಮಾತ್ಮ ಪರಮಧಾಮವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಆ ಸ್ಮೃತಿಯನ್ನು ಇಟ್ಕೊಳ್ಳೋದಕ್ಕೆ, ಈ ಸೃಷ್ಟಿ ನಾಟಕದಿಂದ ಡಿಟ್ಯಾಚ್ ಆಗಲಿಕ್ಕೆ ಅಧ್ಯಾತ್ಮ ಬೇಕೇ ಹೊರತು ಈ ಪಾತ್ರವನ್ನು ಸರಿ ಮಾಡಿಕೊಳ್ಳೋದಕ್ಕೆ ಅಧ್ಯಾತ್ಮ ಬೇಕಿಲ್ಲ. ನಾವು ಮತ್ತೆ ಇಲ್ಲಿ ಪಾತ್ರವನ್ನು ಪರಿವರ್ತನೆ ಮಾಡ್ಕೊಳ್ತೀವಲ್ಲ, ಈ ಸೃಷ್ಟಿಯ ಚಕ್ರದ ಜ್ಞಾನ ಇರ್ಬೋದು, ಈ ವಿನಾಶ ಇರ್ಬೋದು, ಸತ್ಯುಗ ಇರ್ಬೋದು, ಮತ್ತು ನಾವು ವಿನಾಶಕ್ಕೋಸ್ಕರ ಎಲ್ಲವನ್ನು ಕೂಡ ತ್ಯಾಗ ಮಾಡ್ತಾ ಇರುವಂಥದ್ದು, ಪುರುಷಾರ್ಥ ಮಾಡಿಕೊಳ್ಳುವಂಥದ್ದು, ಮತ್ತು ಪ್ರಾಪ್ತಿಯನ್ನು ಪಡ್ಕೊಳ್ಳುವಂಥದ್ದು, ಸೇವೆ ಮಾಡುವಂಥದ್ದು, ಇದೆಲ್ಲವೂ ಕೂಡ ಅಧ್ಯಾತ್ಮ ಅಲ್ಲ. ಇದೆಲ್ಲವೂ ನಾಟಕದ ಒಂದು ಸಿದ್ಧಾಂತ, ನಾಟಕದ ಒಂದು ಪ್ರೋಸೆಸ್. ಇದು ಹಿಸ್ಟ್ರಿ ಜಯೋಗ್ರಫಿ, ಇದು ಒಂದು ವಿಜ್ಞಾನ, ಒಂದು ಗಣಿತ, ಒಂದು ಸಮಾಜ, ಒಂದು ಇತಿಹಾಸ ಇರುವಂಥದ್ದಷ್ಟೇ ಇದು. ಇದು ಅಧ್ಯಾತ್ಮ ಅಲ್ಲ, ಈ ಸೃಷ್ಟಿಯ ನಾಟಕದ ಒಂದು ಇತಿಹಾಸ ಇದು. ಇದನ್ನು ತಿಳ್ಕೊಂಡು ಯಾವ್ಯಾವ ಸಮಯಕ್ಕೆ ಏನೇನು ಮಾಡಿಕೊಳ್ಬೇಕು ಅನ್ನುವಂಥ ತಯಾರಿಯಲ್ಲಿ ನಮ್ಮನ್ನು ನಾವು ಪರಿವರ್ತನೆ ಮಾಡಿಕೊಳ್ತಾ ಇದ್ದೀವಿ. ಈಗ ಉದಾಹರಣೆ, ಒಬ್ಬ ರೈತ, ಆತ ಯಾವ ಯೂನಿವರ್ಸಿಟಿಗೂ ಹೋಗಿಲ್ಲ. ಈ ಸೃಷ್ಟಿಯ ಸತ್ಯ, ಸೃಷ್ಟಿಯ ನಿಯಮ ಆತನಿಗೆ ಕಾಲಸನುಸಾರವಾಗಿ ಅರ್ಥ ಆಗಿದೆ. ಮಳೆಗಾಲ ಬರುತ್ತೆ, ಚಳಿಗಾಲ ಬರುತ್ತೆ, ಬೇಸಿಗೆಗಾಲ ಬರುತ್ತೆ. ಆ ಸಮಯದಲ್ಲಿ ಒಬ್ಬ ರೈತ ಮಳೆಗಾಲ ಬರುವುದರೊಳಗಾಗಿ ಆ ಬೇಸಿಗೆ ಸಮಯದಲ್ಲಿ ತನ್ನ ಹೊಲವನ್ನು ಯಾವ ರೀತಿ ಸ್ವಚ್ಛಗೊಳಿಸಿ ಶುಚಿಗೊಳಿಸಿ ಎಲ್ಲ ಗಿಡಗಂಟೆಗಳನ್ನು ತೆಗೆದು ರೆಂಟೆ ಕುಂಟೆಗಳನ್ನು ಒಡೆದು ಬಿಸಿಲಿಗೆ ಹದವಾಗಿ ಮೈವಡ್ಡುವಂತೆ ಮಾಡಿ ಭೂಮಿಯನ್ನು ಅಗೆದು ಅದರಲ್ಲಿ ಬಿಸಿಲಿಗೆ ಅದರಲ್ಲಿರುವಂಥ ಎಲ್ಲ ವಿಷದ ಕ್ರಿಮಿಕೀಟಗಳೆಲ್ಲವೂ ನಾಶವಾಗುವಂತೆ ಮಾಡಿ ಅದಾದ ನಂತರ ಸರಿಯಾದ ಮಳೆ ಬರುವುದರೊಳಗಾಗಿ ಹೊಲವನ್ನೆಲ್ಲ ಸ್ವಚ್ಛಗೊಳಿಸಿ ಮಳೆಗಾಗಿ ಕಾಯ್ತಾನೆ. ಇನ್ನು ಮಳೆಗಾಲ ಬರೋದ್ರೊಳಗಾಗಿ ಮನೆಯಲ್ಲಿರ್ತಕ್ಕಂಥ ರೈತ ಮಹಿಳೆ ಅಥವಾ ತಾಯಿ ಏನು ಮಾಡ್ತಾ ಇದ್ಲು ಹಿಂದಿನ ಕಾಲದಲ್ಲಿ, ಓ ಮಳೆಗಾಲ ಬಂದರೆ ನಮಗೆ ಕಟ್ಟಿಗೆಗಳು ಉರುಲಿಕ್ಕೆ ಸಿಗೋದಿಲ್ಲ ಅಂತ, ಇವತ್ತಿನ ಥರ ಗ್ಯಾಸ್ ಇಲ್ಲದೆ ಇರುವಂಥ ಸಮಯದಲ್ಲಿ ಅವತ್ತೇನು ಮಾಡ್ತಾ ಇದ್ರು, ಮಳೆಗಾಲ ಬರೋದ್ರೊಳಗಾಗಿ ಒಂದಷ್ಟು ಬೆರಣಿಗಳನ್ನು ತಟ್ಕೊಂಡಿಟ್ಕೊಳ್ಳೋದು ಉರುವುದಕ್ಕೆ, ಸೌದೆಗಳನ್ನು ರೆಡಿ ಮಾಡಿಕೊಂಡಿಟ್ಕೊಳ್ಳೋದು, ಮತ್ತು ಮಾಳಿಗೆ ಸೋರಬಾರ್ದು ಅಂತ ಹೇಳಿಬಿಟ್ಟು ಆ ಮಾಳಿಗೆಗೆ ಮಣ್ಣುಗಳನ್ನು ಹಾಕಿಕೊಂಡು ರೆಡಿ ಮಾಡಿಕೊಳ್ಳುವಂಥದ್ದು, ಮಳೆಗಾಲ ಬಂದರೆ ಮನೆಗಳು ಸೋರದಂತೆ ಕಾಪಾಡಿಕೊಳ್ಳೋದು, ಇವೆಲ್ಲವೂ ಕೂಡ ಮಳೆಗಾಲಕ್ಕೆ ಮುಂಚಿತವಾಗಿ ಮಾಡಿಕೊಳ್ಳುವಂಥ ತಯಾರಿ. ಒಬ್ಬ ರೈತ ಜಮೀನಿನಲ್ಲಿ ತಯಾರು ಮಾಡಿಕೊಂಡ್ರೆ ಆ ಮಹಿಳೆ ಮನೆಯನ್ನು ತಯಾರು ಮಾಡಿಕೊಳ್ಳುವುದರ ಕಡೆಗೆ ಗಮನ ಕೊಡ್ತಾ ಇದ್ದು, ಇದು ಒಂದು ಸಹಜ ಜ್ಞಾನ. ಇದು ಸೃಷ್ಟಿಯ ನಿಯಮವನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಒಂದು ತಯಾರಿಯನ್ನು ಮಾಡಿಕೊಳ್ಳುವುದು. ಇದು ಅಧ್ಯಾತ್ಮ ಅಲ್ಲ, ಇದು ಇದು ಸೃಷ್ಟಿಯ ಜ್ಞಾನ. ಇದು ಮಿನಿಮಮ್ ಕಾಮನ್ ಸೆನ್ಸ್ ಅಂತ ಕರಿತೀವಲ್ವ, ಅಷ್ಟೇ ಇದು. ಹಾಗೆ ನಮಗೆ ಇಲ್ಲಿಯ ತನಕ ಈ ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಮಾತ್ರ ಗೊತ್ತಿತ್ತು, ಆದರೆ ಯುಗಗಳು ಗೊತ್ತಿರಲಿಲ್ಲ. ಯಾಕಂದರೆ ಪೂರ್ತಿ ಯುಗ ಮುಗಿಯುವವರೆಗೂ ಒಂದು ಜನ್ಮ ನಮ್ಮದು ಇರಲಿಲ್ಲ. ಅದರಲ್ಲಿ ಅನೇಕ ಜನ್ಮಗಳು ಮಾಡ್ತಾ ಮಾಡ್ತಾ ಬಂದಿರೋದರಿಂದ ಆ ಯುಗಗಳ ಪೂರ್ತಿ ಮಾಹಿತಿ ನಮಗೆ ಯಾರಿಗೂ ಕೂಡ ಸಿಕ್ಕಿರೋದಿಲ್ಲ. ಈಗ ಸ್ವಯಂ ಪರಮಾತ್ಮ ಬಂದು ಹೇಳ್ತಾ ಇದ್ದಾರೆ, ಇನ್ನು ಮುಂದೆ ಸತ್ಯುಗ ಬರೋದಿದೆ, ಅದಕ್ಕಿಂತ ಮುಂಚೆ ಘೋರ ವಿನಾಶ ಬರೋದಿದೆ, ಆ ವಿನಾಶಕ್ಕಾಗಿ ನೀವು ತಯಾರಿಯನ್ನು ಮಾಡಿಕೊಳ್ಳಿ, ನೀವು ಇಲ್ಲಿ ಸಂಬಂಧದಲ್ಲಿ, ಶರೀರದಲ್ಲಿ, ಸಮಾಜದಲ್ಲಿ, ಪೋಸ್ಟ್ ಪೊಸಿಷನ್ನಲ್ಲಿ ಮೋಹವನ್ನು ಇಟ್ಟುಕೊಂಡಿದ್ದರೆ ಖಂಡಿತವಾಗಿ ಅವು ಯಾವ ಕೂಡ ಉಳಿಯೋದಿಲ್ಲ, ಎಲ್ಲವೂ ಅಳಿದು ಹೋಗೋದಿದೆ, ಮತ್ತೆ ದುಃಖವನ್ನು ಪಡಬೇಕಾಗತ್ತೆ ನಷ್ಟಮೋಹಿಗಳಾಗಿ ಅಂತ ಒಂದು ಸೂಚನೆ ಕೊಡ್ತಾರೆ, ವಾರ್ನ್ ಮಾಡ್ತಾರೆ.
ವಿನಾಶದ ದೃಶ್ಯವನ್ನು ತಿಳಿಸ್ತಾರೆ. ಇದೆಲ್ಲವೂ ತಿಳಿಸಿದ್ದಕ್ಕೆ ನಾವೇನು ಮಾಡಿದ್ದೀವಿ ಈಗ, ಹೌದಪ್ಪ ಬಾಬಾರವ್ರು ಬಂದಿದ್ದಾರೆ, ನಾವೆಲ್ಲ ಆತ್ಮರೇ ಆಗಿದ್ದೀವಿ, ಆತ್ಮ ಆಗಿದ್ದೀವಿ ಅಂತ ಗೊತ್ತಾದ ಮೇಲೂ ಪಾತ್ರದಲ್ಲಿ ಎಷ್ಟು ಚೆನ್ನಾಗಿ ಇನ್ವಾಲ್ವ್ ಆಗಿದ್ದೀವಿ ನೋಡಿ ನಾವು, ಅಂದರೆ ಎಷ್ಟು ಪಾತ್ರಕ್ಕಾಗಿ ನಮ್ಮನ್ನು ಮರಳು ಮಾಡಿದೆ ಈ ಜ್ಞಾನ ಅಂತ ನೋಡ್ಕೊಳ್ಳಿ. ಮತ್ತು ಈ ನಾಟಕ ನಮ್ಮನ್ನು ಎಷ್ಟು ಚೆನ್ನಾಗಿ ಬ್ಲೈಂಡ್ ಮಾಡಿದೆ ನೋಡಿ. ನಾನು ಆತ್ಮ, ನಾನು ಸಂಪೂರ್ಣ ಸಂಪನ್ನ, ನಾನು ಚೈತನ್ಯ, ನಾನು ಅವಿನಾಶಿ, ನಾನು ಪರಮಾತ್ಮನ ಸಂತಾನ, ಈ ಅತೀಂದ್ರಿಯ ಸುಖದಲ್ಲಿ ಮುಳುಗಬೇಕಾಗಿತ್ತು ನಾವು. ಆದರೆ ಮರೀಚಿಕೆಯಂತೆ ಅದು ಗೊತ್ತಿದ್ದು ಗೊತ್ತಿಲ್ಲದಂತೆ ನಾಟಕ ಮಾಡುವ ನಾವು ಪಾತ್ರಕ್ಕಾಗಿ ಬಡದಾಡ್ತಾ ಇದ್ದೀವಿ. ಇಷ್ಟು ಅಯ್ಯೋ ಪಾತ್ರದ ಭಾಗ್ಯಕ್ಕಾಗಿ, ಹೆಂಗೆ ನೀರು ಬರದೇ ಇದ್ದಾಗ ತಿಂಗಳಿಗೊಂದು ಸಲ ನೀರು ಬಂದಾಗ ಎಷ್ಟು ಬಡದಾಡಿ ಬಿಂದಿಗೆಗಳನ್ನು ಒಡೆದಾಡಿಕೊಂಡು ಎತ್ಕೊಳ್ತಾರೋ ಆ ರೀತಿಯಲ್ಲಿ ನನ್ನ ಆತ್ಮ ಅಂತ ಗೊತ್ತು, ನಾವು ನಿರ್ದೋಷಿಗಳಂತ ಗೊತ್ತು, ಇದೆಲ್ಲವೂ ಸುಮ್ಮನೆ ಅಂತ ಗೊತ್ತಾದ ಮೇಲೂ ನೋಡು ಮೂಕ ಜಾಣರಂತೆ. ಅದೇನು ಕುರುಡು ಜಾಣ ಅಂತ ಕರೀತಾರೆ ನಮ್ಮಲ್ಲಿ. ಎಲ್ಲ ಜಾಣತನ ಇರುತ್ತೆ, ಗೊತ್ತಿಲ್ಲದಂಗೆ ನಾವು ಎಲ್ಲರೂ ಕೂಡ ಏನೂ ಗೊತ್ತೇ ಇಲ್ಲ ನಂಗೆ ಎಲ್ಲ ನಮಗೆ ಬೇಕಾಗಿರೋದು ಮಾಡ್ಕೊಳ್ತೀವಿ. ಹಾಗೆ ಇಲ್ಲಿ ಆತ್ಮಜ್ಞಾನ ಅಷ್ಟೆಲ್ಲ ಗೊತ್ತಿದ್ದರೂ ಸಹ, ತ್ರಿಕಾಲಜ್ಞಾನಿಗಳಾಗಿದ್ದರೂ ಸಹ ಪಾತ್ರಕ್ಕಾಗಿ ಎಷ್ಟು ಚೆನ್ನಾಗಿ ಬಡದಾಡ್ತಾ ಇದ್ದೀವಿ ಅಂದರೆ ನಿಜಕ್ಕೂ ಬಾಬರವ್ರು ನೋಡಿ ನಗ್ತಾ ಇರ್ತಾರೆ. ಎಂಥ ಕುರಿಗಳು ನಾವು ಅಂದರೆ ಅಂಥ ಕುರಿಗಳ ಥರ ಆಗೋಗಿದ್ವಿ. ಅಂದರೆ ಇದು ಸೃಷ್ಟಿಯ ನಿಯಮ ನಮ್ಮನ್ನು ಕುರಿಗಳನ್ನಾಗಿ ಮಾಡಿದೆ ಈಗ. ಯಾಕಂದರೆ ಅವತ್ತಿನಿಂದ ಆತ್ಮಜ್ಞಾನಕ್ಕಾಗಿ, ಮುಕ್ತಿಗಾಗಿ, ಪರಮಧಾಮದ ಅನುಭವಕ್ಕಾಗಿ, ಶಾಂತಿಗಾಗಿ ಬಂದವರು ಈಗ ಮತ್ತೆ ಸುಖದ ಕಡೆ ತಿರುಗುತ್ತಾ ಇದ್ದೀವಿ ನಾವು. ಇವಾಗ ಒಂದು ಸಂಗಮಯುಗ ಪೂರ್ತಿ ಆದರೂ ನಾವು ಶಾಂತಿ ಅನುಭವ ಮಾಡ್ತೀವಿ ಬಾಬಾ, ಸತ್ಯುಗದಲ್ಲಂತೂ ಇದ್ದೇ ಇದೆ, ಬರೋದಿದ್ದೇ ಇದೆ, ಅದು ಏನು ನಾನು ಮಾಡದೇ ಇದ್ದರೆ ಯಾರಿಗೆ ಕೊಡ್ತೀಯ, ಕೊಡುವಾಗಪ್ಪ, ನಾನಂತೂ ಶಾಂತಿ ಅನುಭವವನ್ನೇ ಮಾಡ್ತೀನಿ, ನನಗೆ ಸ್ವಧರ್ಮದಲ್ಲೇ ಇರಬೇಕು, ಸ್ವರೂಪದಲ್ಲೇ ಇರಬೇಕು ಅಂತ ಕೂತ್ಕೊಂಡ್ರೆ ಖಂಡಿತವಾಗಿ ನೀವು ನಂಬರ್ ಒನ್ನಲ್ಲಿ, ನವಕೋಟಿ ನಾರಾಯಣರಲ್ಲಿ ನೀವು ಒಬ್ಬರಾಗ್ಬಿಡ್ತೀರಿ. ಯಾಕೆ ಅಂತಂದರೆ ಅಷ್ಟು ಬಿಡ್ತಾ ಇಲ್ಲ ನಾವು, ಇವತ್ತಿಗೂ ನಷ್ಟ ಮೋಹಿಗಳಾಗ್ತಾ ಇಲ್ಲ, ಗೊತ್ತಿದ್ದು ಆತ್ಮದಲ್ಲೇ ಕೂತ್ಕೊಳ್ತೀನಿ, ಸ್ವಸ್ಥಿತಿಯಲ್ಲೇ ಇರ್ತೀನಿ, ಸ್ವರೂಪದಲ್ಲಿ ಇರ್ತೀನಿ, ಸಮಾನದಲ್ಲಿರ್ತೀನಿ, ಇಷ್ಟು ವರ್ಷ ಪಾತ್ರಕ್ಕಾಗಿಯೇ ಬಡದಾಡಿಕೊಂಡು ಬಂದೀನಿ ಬಾಬಾ, ಮತ್ತು ಇವಾಗಲೂ ಈ ಸಂಗಮಯುಗದಲ್ಲೂ ನೀನು ಬಂದ ಮೇಲೂ ಈ ಪಾತ್ರಕ್ಕಾಗಿ ಬಡದಾಡು ಅಂದರೆ ನಾನು ಬಡದಾಡಲ್ಲ ಬಾಬಾ. ಅದು ಏನಿದೆಯೋ ಅದು ಪಾತ್ರ ಆಗಲಿ, ನನಗೇನು ತೊಂದರೆ ಇಲ್ಲ, ಆದರೆ ನಾನು ಆತ್ಮದಲ್ಲೇ ಕೂತ್ಕೊಳ್ತೀನಿ, ಶಾಂತಿಯನ್ನೇ ಅನುಭವ ಮಾಡ್ತೀನಿ, ಸ್ವಧರ್ಮದಲ್ಲೇ ಇರ್ತೀನಿ, ಇದರಿಂದ ವಂಚಿತ ಆಗಿದ್ದೀನಿ ನಾನು, ನನ್ನ ಮೂಲ ಸ್ವರೂಪದಿಂದ ವಂಚಿತ ಆಗಿದ್ದೀನಿ ಬಾಬಾ. ಏನು ಹೇಳ್ತಾ ಇದ್ರಿ ನೀವು? 5000 ವರ್ಷ ಪಾತ್ರ ಮಾಡಿಕೊಂಡು ಬಂದಿರೋನಿಗೆ ಈಗ ಒಂದು 100 ವರ್ಷ ಆದರೂ ಶಾಂತಿ ಬೇಡವ, ವಿಶ್ರಾಂತಿ ಬೇಡವ? ನಾನಂತೂ ಮಾಡಲ್ಲಪ್ಪ, ನೀನು ಏನಾದರೂ ಮಾಡ್ಕೋ, ಯಾರನ್ನಾದರೂ ಹಿಡ್ಕೋ, ಅದು ಮುಂಚೆಯಿಂದ ಇಲ್ಲಿಯ ತನಕ ನಾನು ಪಾತ್ರ ಮಾಡಿರೋನು, ಮತ್ತು ಇವಾಗಲೂ ಕೂಡ ಒಂದು 100 ವರ್ಷ ಆದರೂ ಸಾಕ್ಷಿಯಾಗಿ ಅನುಭವ ಮಾಡಲಿಕ್ಕೆ ನನಗೆ ಅವಕಾಶ ನಾನು ಮಾಡ್ಕೋಬೇಕು ಅಂತ ಕೂತ್ಕೊಂಡ್ರೆ ಬಾಬಾ ಬೇಡ ಅಂತಾರ? ಬಾಬಾನು ಅದನ್ನೇ ಹೇಳ್ತಾರೆ, ಅಶರೀರಿಯಾಗಿ ಮಕ್ಕಳೇ, ಬಿಂದುವಾಗಿ ಮಕ್ಕಳೇ, ಸಾಕ್ಷಿಯಾಗಿ ಮಕ್ಕಳೇ, ಬಾಪ್ ಸಮಾನಾಗಿ ಮಕ್ಕಳೇ, ನಷ್ಟಮೋಹಿಗಳಾಗಿ ಮಕ್ಕಳೇ, ಇಚ್ಛಾ ಮಾತ್ರ ಅವಿದ್ಯೆ ಆಗಿ ಮಕ್ಕಳೇ, ಇವು ಯಾವ ನಮಗೆ ಕೇಳಿಸೋದಿಲ್ಲ. ನಮಗೆ ಕೇಳಿಸೋದು 21 ಜನ್ಮದ ಭಾಗ್ಯ, 63 ಜನ್ಮದ ವಿಕರ್ಮ ವಿನಾಶ, ಇಷ್ಟೇ ನಮಗೆ ಬೇಕಾಗಿರೋದು. ಯಾಕೆ ಅಂದರೆ ಅಷ್ಟು ನಾವು ಪಾತ್ರಕ್ಕಾಗಿ ಬಾಯಿ ತರ್ಕೊಂಡು ಕೂತಿರೋರು, ಪಾತ್ರದ ಬಕಾಸುರಗಳು ನಾವೆಲ್ಲ, ಈ ಸ್ಥೂಲ ಇಂದ್ರಿಯ ಸುಖದ ಬಕಾಸುರರು ನಾವೆಲ್ಲ, ಇಂದ್ರಿಯ ಸುಖಕ್ಕಾಗಿ ನಾವು ಇಷ್ಟು ಬಡದಾಡ್ತಾ ಇದ್ದೀವಿ ಹೊರತಾಗಿ ಈ ಒಂದು ಜನ್ಮದಲ್ಲಾದರೂ ಅತೀಂದ್ರಿಯ ಸುಖ ಅನುಭವ ಮಾಡೋಣ, ಮುಂದೆ ಪಾತ್ರ ಏನು ಬರುತ್ತೋ ಅದು ಬರಲಿ ಅಂತ ಕೂತ್ಕೊಂಡು ತಪಸ್ಸಿನಲ್ಲಿ ಮುಳುಗಿದ್ರೆ ನಿಜವಾಗಿಯೂ ಕೂಡ ನಾವು ನಂಬರ್ ಒನ್ನಲ್ಲಿ ಬರ್ತೀವಿ. ಏ ಹಂಗೆ ಹೇಳಿಲ್ಲ ಬಾಬಾ ನಮಗೆ ಅಂತ, ಯಾಕಂದರೆ ನಾವು ಮಾಡೋಕ್ಕೆ ಇಷ್ಟನಿಲ್ಲ, ಬಾಬಾ ಹೇಳಿದ್ದಾರೆ ಯಾಕೆ ಮಾಡಲಿಲ್ಲ, ಬ್ರಹ್ಮ ಮಾಡಲಿಲ್ವಾ, ಮಮ್ಮ ಮಾಡಲಿಲ್ವಾ, ಅವ್ರು ಏನು ಮಾಡಿದ್ರು ಸೇವೆ? 14 ವರ್ಷ ಕೂತ್ಕೊಂಡು ತಪಸ್ಸು ಮಾಡಿದ್ರಪ್ಪ, ತಯಾರಾದ ಮೇಲೆ ಸಾಕ್ಷಿ ಸ್ಥಿತಿ ಬಂದ ಮೇಲೆ ಸೇವೆ ಇಳ್ಕೊಂಡಿರೋದವರು, ಅಷ್ಟಾದರೂ ಮಾಡಬೇಕಾಗಿತ್ತಲ್ಲ ನಾವು. ಇಲ್ಲ ಅಂತೆ, ಬಾಬಾ ಎಲ್ಲೂ ಹೇಳಿಲ್ಲ ನಮಗೆ, ಹಿಂಗೆ ಕೂತ್ಕೊಳ್ಳೋಕೆ ಹೇಳಿಲ್ಲ ನಮಗೆ, ನಾವು ಕರ್ಮಣಾ ಸಹ ದೇ ಸೇವಾದಾರಿಗಳು ಅಂತ ಕರ್ಮದ ನೆಪ ಹೇಳ್ಕೊಂಡು ಎಷ್ಟು ನೀಟಾಗಿ ನಾವು ಸೈಡ್ಲೈನ್ ಆಗಿಬಿಡ್ತೀವಿ ಆತ್ಮದ ಸ್ಥಿತಿಯಿಂದ. ಅಂದರೆ ಪಾತ್ರದ 21 ಜನ್ಮದ ಭಾಗ್ಯ ಭಾಗ್ಯ ಅನ್ಕೊಂಡು ಬಾಯಿ ಬಾಯಿ ಬಡ್ಕೊತಾ ಇದ್ದೀವಿ ನಾವು. ಇದು ನಮಗೆ ಸೇಮ್, ಏನು ಮಾಡೋಕ್ಕಾಗಲ್ಲ, ನಮ್ಮ ಪಾತ್ರ ಅಷ್ಟೇ ಇದೆ, ಅಷ್ಟೇ ಬಡದಾಡ್ತಾ ಇರೋದೆ, ನಾವು ಇನ್ನೇನು ಮಾಡೋಕ್ಕಾಗತ್ತೆ? ನಮ್ಮ ಯೋಗ್ಯತೆ ಇಷ್ಟೇ, ನಾವು ಕರ್ಮದಲ್ಲೇ ಇರಬೇಕು, ಶಬ್ದದಲ್ಲೇ ಇರಬೇಕು, ನಾವು ಹಿಂಗೆ ಒಡೆದಾಡ್ಕೊಂಡು ಭಾಗ್ಯ ಭಾಗ್ಯ ಅಂದ್ಕೊಂಡೆ ಪಾತ್ರ ಕಳಿಬೇಕು. ಇದರಲ್ಲೇ ಮತ್ತೆ ಎಲ್ಲರದ್ದು ಕೂಡ ಡಿವೈಡ್ ಆಗುವಂಥದ್ದು ಪಾತ್ರ.
ಇಷ್ಟು ವರ್ಷ ಮಾಡಿದ್ದೀವಿ ಸಾಕು ಅಂತ ಇವಾಗ ಅನ್ಕೊಂಡು ನಾವು ಆತ್ಮದಲ್ಲಿ ಕೂತ್ಕೊಂಡ್ಬಿಟ್ರೆ ನಿರಾಕಾರ ಸೇವೆ ಆಗತ್ತೆ, ಸೇವೆ ಆಗಲ್ಲ ಅಂತ ಯಾರು ಹೇಳಿದ್ರು? ಅಯ್ಯೋ ನಾವು ಹಂಗೆಲ್ಲ ಕೂತ್ಕೊಂಡ್ಬಿಟ್ರೆ ಯಜ್ಞ ಆಗ್ತಾ ಇತ್ತ? ಮತ್ತೆ ಅದೇ ಪಾಯಿಂಟಿಗೆ ಬರ್ತೀವಿ. ನಾವೆಲ್ಲರೂ ಕೂಡ ಪವಿತ್ರ ಆಗ್ಬಿಟ್ರೆ ಜಗತ್ತೆಂಗೆ ನಡೆಯುತ್ತೆ ಅನ್ನುವಂಥ ಒಂದು ಮೂರ್ಖ ಪ್ರಶ್ನೆಯನ್ನೇನು ಜಗತ್ತು ಕೇಳುತ್ತಲ್ವ, ಅದೇ ಪ್ರಶ್ನೆಯಲ್ಲಿ ಮತ್ತೆ ಬಂದು ನಾವು ಕೂತ್ಕೊಳ್ತೀವಿ. ನಾವೆಲ್ಲರೂ ಕೂತ್ಕೊಂಡ್ಬಿಟ್ಟಿದ್ರೆ ಯಜ್ಞ ನಡೀತಾ ಇತ್ತಂತೆ. ಯಜ್ಞ ನಡಿಬೇಕು ಯಾಕೆ? ಯಜ್ಞ ಹಾರಿಕೊಂಡು ಹೋಗ್ತಿತ್ತು, ನಡೆಯೋದೇನಿತ್ತು? ನೀವು ಸ್ಥಿತಿಯನ್ನು ಮಾಡ್ಕೊಂಡ್ಬಿಟ್ರೆ, ಈ ಜ್ಞಾನಕ್ಕೆ ಬಂದಿರೋರೆಲ್ಲರೂ ನಿರಾಕಾರಿಗಳಾಗ್ಬಿಟ್ಟಿದ್ರೆ, ನಿರ್ವಿಕಾರಿಗಳಾಗ್ಬಿಟ್ಟಿದ್ರೆ, ನಿರಹಂಕಾರಿಗಳಾಗ್ಬಿಟ್ಟಿದ್ರೆ, ಅಶರೀರಿ ಆಗಿಬಿಟ್ಟಿದ್ರೆ, ಸಾಕ್ಷಿ ಆಗಿಬಿಟ್ಟಿದ್ರೆ, ಯಜ್ಞ ನಡೀತಾ ಇತ್ತ ಹಾರ್ತಾ ಇತ್ತ? ಹಾರ್ಕೊಂಡು ಹೋಗ್ತಿತ್ತು. ಇವಾಗ ನಡೀತಿದೆ ಯಾಕಂತಂದರೆ ನಾವು ಸ್ಥಿತಿಯ ಕಡೆಗೆ ಗಮನ ಕೊಟ್ಟಿಲ್ಲ. ಬರೀ ಬ್ರಹ್ಮ ಭೋಜನ, ಮಮ್ಮ ಭೋಜನ, ಭಾಗ್ಯ, ವಿಕರ್ಮ, ವಿನಾಶ ಅಂದ್ಕೊಂಡು ಈ ಪಾತ್ರದ ಭ್ರಮೆಯಲ್ಲೇ ಮುಳುಗಿದ್ದೀವಿ. ಆತ್ಮದ ಪಾಠ ಗೊತ್ತಿದ್ರೂ ಗೊತ್ತಿಲ್ಲದಂತೆ ಸೈಡ್ ಲೈನ್ ಮಾಡಿಕೊಂಡು, ಆತ್ಮದ ಸ್ಮೃತಿನ ಸುಮ್ಮನೆ ಒಂದು ಆಟಕ್ಕೊಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ ಮಾಡಿಕೊಂಡು ನಮಾಶಾಮ ಯೋಗ ಅಮೃತ ವೇಳೆಯಲ್ಲಿ ಆತ್ಮ ಅನ್ಕೊಳ್ಳೋದು ಇಡೀ ದಿನ ಪಾತ್ರ, 21 ಜನ್ಮದ ಭಾಗ್ಯ, ಸೇವಾ, ನಾವು ಬ್ರಾಹ್ಮಣರು, ನಾವು ಹಂಗೆ, ನಾವು ದೇವತೆಗಳು ಹಿಂಗೆ, 36 ವೆರೈಟಿ ಹಂಗೆ ಅಂದ್ಕೊಂಡೇ ಪುಷ್ಪಕ ವಿಮಾನ ಅಂದ್ಕೊಂಡು ಕಾಲ ಕಳೀತಾ ಇದ್ದೀವಿ. ಆ್ಯಕ್ಚುಲಿ ಇದೆಲ್ಲ ಆಧ್ಯಾತ್ಮ. ಆಧ್ಯಾತ್ಮ ಅಂತಂದರೆ ಪೂರ್ತಿ ಪ್ಯೂರಾಗಿ ನಾವು ಆತ್ಮದ ಸ್ಮೃತಿಯಲ್ಲಿ, ಆತ್ಮದ ಸ್ವರೂಪದಲ್ಲಿ, ಆತ್ಮದ ಆನಂದದಲ್ಲಿ, ಆತ್ಮದ ಅನುಭೂತಿಯಲ್ಲಿ ಇರುವಂಥದ್ದಕ್ಕೆ ಆಧ್ಯಾತ್ಮ ಅಂತ ಕರೀತಾರೆ. ಹಾಗಾಗಿ ನಾವು ಕೂಡ ಈ ಪಾತ್ರದ ಬಡಿದಾಟದಲ್ಲಿ ಇದ್ದರೂ ಆತ್ಮದ ಸ್ಮೃತಿಯ ಕಡೆಗೆ ಗಮನ ಕೊಡೋಣ. ಇನ್ನು ಉಳಿದಿರೋದು ಸ್ವಲ್ಪ ಸಮಯ. ಈ ಒಂದು ನಾಟಕದ ಮಾಯೆಗೆ ಒಳಗಾಗದೆ ನಾವು ಆತ್ಮದ ಅನುಭೂತಿಯನ್ನು ಮಾಡಿಕೊಂಡು ಆತ್ಮದ ಅತೀಂದ್ರಿಯ ಸುಖದ ಕಡೆಗೆ ನೀವು ಗಮನ ಕೊಡಿ. ನಿಮ್ಮ ಪಾತ್ರವನ್ನು ಯಾರೂ ಕಿತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಭಾಗ್ಯವನ್ನು ಯಾರೂ ಕೂಡ ಇಲ್ಲಿ ಬಂದು ಅನುಭವಿಸ್ಲಿಕ್ಕೆ ರೆಡಿ ಇಲ್ಲ. ನಿಮ್ಮ ಭಾಗ್ಯವನ್ನು ನೀವೇ ಅಭಿನಯಿಸಬೇಕು, ನೀವೇ ಅನುಭವಿಸಬೇಕು. ಹಾಗಾಗಿ ಈ ಸಂಗಮಯುಗದಲ್ಲಿ ನಿಜವಾದ ಜ್ಞಾನಿಗಳು, ಬುದ್ಧಿವಂತರು ಯಾರು ಅಂದರೆ, ಯಾರು ಮೊದಲು ಆತ್ಮದ ಸ್ಮೃತಿಯಲ್ಲಿ ಕೂತ್ಕೊಳ್ಳುವ ಪ್ರಯತ್ನ ಮಾಡ್ತಾರೆ, ಆತ್ಮದ ಅನುಭೂತಿಗಾಗಿ ತಮ್ಮನ್ನು ತಾವು ಸಮಯ ಮೀಸಲಿಟ್ಟುಕೊಂಡು ಆಳವಾದ ಯೋಗದಲ್ಲಿ ಇಳಿತಾರೆ, ಅಂತರ್ಮುಖಿಗಳಾಗ್ತಾರೆ, ಸ್ವರೂಪದಲ್ಲಿರ್ತಾರೆ, ಸಾಕ್ಷಿಯಾಗಿರ್ತಾರೆ, ನಿರ್ದೋಷಗಳನ್ನಾಗಿ ಎಲ್ಲರನ್ನು ನೋಡ್ತಾರೆ, ಅವರೇ ನಿಜವಾದ ಜ್ಞಾನಿಗಳು ಮತ್ತು ಆಧ್ಯಾತ್ಮಿಕರು. ಹಾಗಾಗಿ ಈ ದಿನ ನಾವು ಕೂಡ ಬಾಬರವರು ಕೊಟ್ಟಿರುವ ವರದಾನ ಏನಕ್ಕೆ ಅಂದರೆ, ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ಇವರಂತೂ ಪಾತ್ರವನ್ನು ಬಿಟ್ಟು ಅಲಗಾಡ್ತಾನೆ ಇಲ್ಲ. ಅದು ಡ್ರಾಮಾದಲ್ಲೇ ಇರೋದು ಫಿಕ್ಸ್ ಆಗಿ, ಬಹುಸಂಖ್ಯಾತರು ಹಾಗೆ ಇರಬೇಕಾಗಿದೆ. ಕೋಟಿಯಲ್ಲಿ ಕೆಲವರು, ಕೆಲವರಲ್ಲಿ ಕೆಲವರು ಮಾತ್ರ ಈ ರೀತಿ ಸಾಕ್ಷಿ ಮತ್ತು ಅಶರೀರಿ ಆಗಬೇಕಾಗತ್ತೆ, ಆಗ್ತಾರೆ. ಆದರೆ ಉಳಿದಿರೋರೆಲ್ಲರೂ ಪಾತ್ರದಲ್ಲೇ ಬಡದಾಡ್ತಾ ಇರೋದರಿಂದ ಅವರ ಅಂತಿಮದವರೆಗೂ ಭಾಗ್ಯ ಭಾಗ್ಯ ಅಂದ್ಕೊಂಡು ಈ ಶರೀರದಿಂದ, ಸೂಕ್ಷ್ಮದಿಂದ, ಈ ಮನಸ್ಸು ಮತ್ತು ಶರೀರದ ಮೇಲೆ ಆಧಾರಿತವಾಗಿಯೇ ಆತ್ಮವನ್ನು ಕಡೆಗಣಿಸಿ ಬರೀ ಇವೆರಡರ ಮೇಲೆ ಡಿಪೆಂಡ್ ಆಗಿ ಮನಸ್ಸು ಮನಸ್ಸು ಅಂದ್ಕೊಂಡು, ಶರೀರ ಶರೀರ ಅಂದ್ಕೊಂಡು ಇದರ ಆರೋಗ್ಯದಲ್ಲಿನೇ ಬಡದಾಡಿಕೊಂಡು ಬರ್ತಾ ಇದ್ದಾರೆ. ಆದರೆ ಇದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಇಲ್ಲಿನೂ ಕೂಡ ಶಾಂತಿಯಲ್ಲಿ ಉಳ್ಕೊಳ್ತಾರೆ ಅನ್ನೋ ಕಾರಣಕ್ಕಾಗಿ ಇವತ್ತು ಬಾಬಾರವರು ಒಂದು ಲೈನನ್ನು ಹೇಳಿರೋದು ಪಾತ್ರಕ್ಕಾಗಿನೇ. ಆದರೆ ಇದನ್ನೇ ಬಹಳ ಜನ ಇವತ್ತು ದೊಡ್ಡ ಟೈಟಲ್ ಮಾಡ್ಕೊಂಬಿಟ್ಟು ಮತ್ತೆ ಇದ್ರ ಮೇಲೆ 2 ವರ್ಷ ಕ್ಲಾಸ್ಗಳು ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಎಲ್ಲೂ ಬಾಬಾರವ್ರ ಪಾತ್ರದ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ, ಮಾತಾಡೋದೇ ಅಪರೂಪ. ಅಂಥ ಒಂದೊಂದು ಪಾಯಿಂಟ್ಗಳನ್ನು ಇಟ್ಕೊಂಡು ಇದರ ಮೇಲೆ ಕ್ಲಾಸ್ಗಳು, ಬರೀ ಮನಸ್ಸು ಶರೀರ ಆರೋಗ್ಯ, ಇದನ್ನು ತಿನ್ನಬೇಕು, ಇದನ್ನು ತಿನ್ನಬಾರದು, ಇದನ್ನು ಮಾಡಬೇಕು, ಇದನ್ನು ಮಾಡಬಾರ್ದು, ಪಾತ್ರದ ಒಳಗಡೆನೇ ಇದ್ದುಕೊಂಡು ಪಾತ್ರ ಪಾತ್ರ ಪಾತ್ರದಲ್ಲೇ ಬಡದಾಡಿಕೊಂಡು ಹೋಗ್ಬಿಡ್ತಾರೆ. ಆದರೆ ಹೊರಗಡೆ ಬಂದರೆ ಆತ್ಮ ಎಷ್ಟು ಬ್ಯೂಟಿಫುಲ್ ಆಗಿದೆ, ಆತ್ಮದ ಸ್ಮೃತಿ ಎಷ್ಟು ಬ್ಯೂಟಿಫುಲ್ ಆಗಿದೆ, ಆತ್ಮದ ಸ್ಥಿತಿ ಎಷ್ಟು ಬ್ಯೂಟಿಫುಲ್ ಆಗಿದೆ, ಇದು ಯಾರಿಗೂ ಬೇಕಾಗಿಲ್ಲ. ಇದರಲ್ಲಿ ಆಸಕ್ತಿನೂ ಇಲ್ಲ, ಯಾಕಂದರೆ ಇಲ್ಲಿ ಸಂಕಲ್ಪನೂ ಇಲ್ಲ, ಶಬ್ದನೂ ಇಲ್ಲ, ಬರೀ ಅನುಭವ, ಅತೀಂದ್ರಿಯ ಸುಖ ಇರೋದು. ಆದರೆ ಅವರಿಗೆ ಬಡಿದಾಟನೇ ಬೇಕು, ಅವರಿಗೆ ಶಬ್ದವೇ ಬೇಕು, ಅವರಿಗೆ ಸಂಕಲ್ಪವೇ ಬೇಕು. ಹಾಗಾಗಿ ಬರೀ ಆರೋಗ್ಯದ ಕಡೆಗೆ ಆರೋಗ್ಯದ ಮಾತುಗಳೇ ಆಡಿಕೊಂಡು ಪಾತ್ರದ ಬಗ್ಗೆನೇ ಮಾತಾಡಿಕೊಂಡು ಬರ್ತಾ ಇರ್ತಾರೆ. ಅದಕ್ಕೆ ಬಾಬರವರು ಕೂಡ ಇವತ್ತು ಅನಿವಾರ್ಯ ಏನು ಮಾಡೋಕ್ಕಾಗತ್ತೆ, ಯಾಕಂದರೆ ಪಾತ್ರದಲ್ಲೇ ಮುಳುಗಿರೋರ ಸಂಖ್ಯೆ ಜಾಸ್ತಿ ಇರೋದರಿಂದ ಈ ಶರೀರ ಚೆನ್ನಾಗಿ ಇರಬೇಕು ಅಂತಂದರೆ ಅಟ್ಲೀಸ್ಟ್ ಮನಸ್ಸನ್ನು ಖುಷಿಯಾಗಿಟ್ಕೊಳ್ಳಿ. ಇಷ್ಟೆಲ್ಲ ತಿಳಿದ ಮೇಲೂ ಕೂಡ ಖುಷಿಯಾಗಿಲ್ಲ, ಇವಾಗಲೂ ಕೂಡ ಭಯದಲ್ಲಿದ್ದಾರೆ ಎಷ್ಟೋ ಜನಗಳು. ಅಯ್ಯೋ ನಮಗೆ 21 ಜನ್ಮಕ್ಕೆ ಭಾಗ್ಯ ಸಿಗುತ್ತೋ ಇಲ್ವೋ, ವಿಕರ್ಮ ವಿನಾಶ ಆಗುತ್ತೋ ಇಲ್ವೋ, ನಾವು ಮಾಡ್ತಾ ಇದ್ದೀವಿ ಸೇವೆ ಸರಿ ಹೋಗುತ್ತೋ ಇಲ್ವೋ, ನಮಗಿನ್ನಾದರೂ ಮತ್ತೆ ಆ ಸೇವೆ ಮಾಡಲಿಕ್ಕಾಗಲಿಲ್ಲ, ಹಣ ಸೇವೆ ಮಾಡಲಿಕ್ಕಾಗಲಿಲ್ಲ, ಧನ ಸೇವೆ ಮಾಡೋಕ್ಕಾಗಲಿಲ್ಲ, ಈ ಸೇವೆ ಮಾಡೋಕ್ಕಾಗಲಿಲ್ಲ, ನಮಗಕ್ಕವರು ಈ ಸೇವೆ ಕೊಟ್ಟಿಲ್ಲ, ಈ ಥರದ ಭಯ ಚಿಂತೆಗಳನ್ನು ಮಾಡಿಯೇ ಒಂದು ಶರೀರವನ್ನು
ಪಾತ್ರದಲ್ಲಿ ಹಾಳು ಮಾಡಿಕೊಳ್ತಾರೆ ಅನ್ನೋ ಕಾರಣಕ್ಕಾಗಿ ಬಾಬಾರವರು ಮನಸ್ಸನ್ನು ಖುಷಿಯಾಗಿಟ್ಕೊಳ್ಳಿ, ಎಲ್ಲವೂ ಕೂಡ ನಿಮಗೆ ಸಿಕ್ಕಿದೆ, ಈ ಸಮಯದಲ್ಲಿ ಸ್ವಲ್ಪ ಖುಷಿಯಾಗಿದ್ದರೆ ಸಾಕು, ಮನಸ್ಸನ್ನು ಸ್ವಲ್ಪ ಖುಷಿಯಾಗಿಟ್ಕೊಳ್ಳಿ, ಕಳೆದುಕೊಳ್ಳೋದು ಏನೂ ಇಲ್ಲ, ಇದು ಡ್ರಾ. ಹಾಗಾಗಿ ಈಗಲಾದರೂ ಯಾವುದಕ್ಕೂ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ, ಎಲ್ಲವೂ ಫಿಕ್ಸ್ ಆಗಿದೆ, ಯಾರದ್ದೂ ದೋಷವಿಲ್ಲ, ನೀವೆಲ್ಲರೂ ಸಹೋದರ ಆತ್ಮರು. ಇನ್ನಾದರೂ ಕೂಡ ಆಲೋಚನೆಗಳನ್ನು ಬಿಟ್ಟು, ಭಯವನ್ನು ಬಿಟ್ಟು ಸಾಕ್ಷಿಯಾಗಿ ಸ್ವಲ್ಪ ಖುಷಿಯಾಗಿರೋದನ್ನು ಕಲ್ತ್ಕೊಳ್ಳಿ ಮಕ್ಕಳೇ. ಇವಾಗಾದರೂ ಪರಮಾತ್ಮ ನಾನು ಸಿಕ್ಕಿದ್ದೀನಿ, ಇಷ್ಟೆಲ್ಲ ಕ್ಲಿಯರಾಗಿ ಜ್ಞಾನ ತಿಳಿಸಿದ್ದೀನಿ, ಇನ್ನೇನು ದೊಡ್ಡ ಸಾಧನೆ ಮಾಡೋದಿದೆ, ಸ್ವಯಂ ಪರಮಾತ್ಮನೇ ನಿಮ್ಮ ಜೊತೆ ಇದ್ದಾರೆ, ನಿಮಗೆ ಜ್ಞಾನ ಕೊಟ್ಟಿದ್ದಾರೆ, ಇವಾಗಲೂ ನೀವು ಖುಷಿ ಪಡೋಕ್ಕೆ ಬರಲಿಲ್ಲ ಅಂದರೆ ಜಗತ್ತಿನಲ್ಲಿ ಇನ್ನು ಯಾವಾಗ ಖುಷಿ ಪಡ್ತೀರಿ? ಅಟ್ಲೀಸ್ಟು ಈ ಖುಷಿ ನೀವು ಪಡಲಿಲ್ಲ ಅಂತಂದರೆ ನಿಮ್ಮ ಆರೋಗ್ಯ ಸುಧಾರಿಸೋದಿಲ್ಲ. ಯಾಕಂದರೆ ನೀವು ಖುಷಿಯಲ್ಲಿದ್ದರೆ ನಿಮ್ಮ ಶರೀರ ಸ್ವಲ್ಪ ಸಹಯೋಗ ಕೊಡುತ್ತೆ, ಮೊದಲೇ ತಮೋ ಪ್ರಧಾನ ಶರೀರ. ಇಂಥ ಟೈಮಲ್ಲೂ ಪರಮಾತ್ಮ ಜೊತೆ ಇದ್ದರೂ ಕೂಡ ನಿಮಗೆ ಮನಸ್ಸು ಖುಷಿಯಾಗಿಟ್ಕೊಳ್ಳೋಕ್ಕಾಗಲಿಲ್ಲ ಅಂತಂದರೆ ಆರೋಗ್ಯನೂ ಹದಗೆಟ್ಟೋಗುತ್ತೆ, ಆಗ ಪಾತ್ರನೂ ಹದಗೆಟ್ಟೋಗುತ್ತೆ, ನಿಮ್ಮ ಸ್ಥಿತಿನೂ ಹದಗೆಟ್ಟೋಗುತ್ತೆ ಅನ್ನೋ ಕಾರಣಕ್ಕಾಗಿ ಬಾಬಾರವರು ಹೇಳಿದ್ದಾರೆ ಹೊರತಾಗಿ. ಆದರೆ ಬರೀ ಮನಸ್ಸು ಖುಷಿಯಾಗಿದ್ದು ಬಿಟ್ಟರೆ ಶರೀರ ಚೆನ್ನಾಗಿರಲೇಬೇಕು ಅನ್ನುವಂಥ ನಿಯಮ ಏನಿಲ್ಲ. ಯಾಕಂದರೆ ಶರೀರಕ್ಕೂ ಇಲ್ಲಿ ಪಾತ್ರ ಇದೆ, ಮನಸ್ಸಿಗೂ ಪಾತ್ರ ಇದೆ. ಯಾರ್ಯಾರ ಪಾತ್ರದಲ್ಲಿ ಏನೇನು ಇರಬೇಕು, ಆ್ಯಕ್ಟಿಂಗ್ ನಡೀಬೇಕು, ಅದೆಲ್ಲನೂ ನಡೆದೇ ನಡೆಯುತ್ತೆ. ಆದರೆ ಬಾಬಾರವರು ಹೇಳುವ ಇಂಟೆನ್ಷನನ್ನು ನಾನು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ, ಇನ್ನು ಯಾವಾಗ ನೀವು ಖುಷಿಯಾಗಿರ್ತೀರಿ? ಶರೀರ ಹೋಗುತ್ತೋ ಇರುತ್ತೋ, ಕಾಯಿಲೆಗಳು ಬರುತ್ತೆ ಹೋಗುತ್ತೆ, ಶರೀರ ಬರುತ್ತೆ ಹೋಗುತ್ತೆ, ಜನ ಬರ್ತಾರೆ ಹೋಗ್ತಾರೆ, ಪೋಸ್ಟ್ ಪೊಸಿಷನ್ ಬರ್ತಾರೆ ಹೋಗ್ತಾರೆ, ಹಣ ಬರುತ್ತೆ ಹೋಗುತ್ತೆ, ಆದರೆ ಖುಷಿ ಯಾಕೆ ಕಳ್ಕೊಳ್ತೀರಿ? ಸತ್ಯ ಗೊತ್ತಾಗಿದೆ ಅಲ್ವಾ? ನಾಟಕ ಅಂತ ಗೊತ್ತಾಗಿದೆ ಅಲ್ವಾ? ಇದೆಲ್ಲನೂ ಒಂದು ಅಭಿನಯ ಅಂತ ಗೊತ್ತಾಗಿದೆ ಅಲ್ವಾ? ನಾಟಕದ ಒಳಗಡೆ ಒಂದು ಭಾಗಕ್ಕಾಗಿ, ಒಂದು ಸನ್ನಿವೇಶಕ್ಕಾಗಿ, ಒಂದಷ್ಟು ಜನಗಳಿಗಾಗಿ ಯಾಕೆ ಅಳಬೇಕಾಗಿದೆ? ನೀವು ಯಾಕೆ ದುಃಖ ಪಡ್ತಾ ಇದ್ರಿ? ಯಾಕೆ ಭಯ ಪಡ್ತಾ ಇದ್ರಿ? ಇಷ್ಟೆಲ್ಲ ತಿಳಿದ ಮೇಲಾದರೂ ಖುಷಿಯಾಗಿರೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಆಗ ಅಟ್ಲೀಸ್ಟ್ ಒಂದಷ್ಟು ಸಾಮಾಜಿಕ ಆರೋಗ್ಯ, ದೈಹಿಕ ಆರೋಗ್ಯ, ಆರ್ಥಿಕ ಆರೋಗ್ಯ ಎಲ್ಲದರಲ್ಲಿಯೂ ಕೂಡ ನಿಮಗೆ ಒಂದು ನಿರಾಳತೆ ಸಿಗುತ್ತೆ. ಪರಿಸ್ಥಿತಿ ಹೇಗೆ ಬರಲಿ, ಪಾತ್ರ ಹೇಗೆ ಇರಲಿ, ಅಟ್ಲೀಸ್ಟ್ ಒಂದು ಖುಷಿಯಾದರೂ ಅನುಭವ ಮಾಡಲಿಕ್ಕೆ ಸಾಧ್ಯ ಆಗುತ್ತಲ್ವ? ನಿಮಗೆ ಇಷ್ಟೆಲ್ಲ ತಿಳ್ಕೊಂಡ ಮೇಲೂ ಇನ್ನೂ ಬಡದಾಟ, ಇನ್ನೂ ಚಿಂತೆ, ಇನ್ನೂ ಭಯ. ತಿಳಿದಿಲ್ಲ ಅಂದರೆ ಒಂದು ಭಯ, ಹೇಳಿದ ಮೇಲೆ ಅಯ್ಯೋ ಮಾಡ್ಕೊಳ್ತಾ ಇಲ್ವಲ್ಲ, ಮಾಡ್ತಾ ಇಲ್ವಲ್ಲ ಅನ್ನುವಂಥ ಭಯದಲ್ಲೇ ಮುಳುಗಿಬಿಟ್ರಿ ಅಂತಂದರೆ ಇಷ್ಟೆಲ್ಲ ಜ್ಞಾನ ಕೊಟ್ಟು ವ್ಯರ್ಥ ಆಗುತ್ತಲ್ಲ ಮಕ್ಕಳೇ. ಹಾಗಾಗಿ ಇಷ್ಟೆಲ್ಲ ಜ್ಞಾನ ಇದ್ದ ಮೇಲೆ ನೀವಿನ ಮೇಲೆ ಚಿಂತೆ ಮಾಡಲಿಕ್ಕಾದರೂ ಏನು ಅವಕಾಶ ಇದೆ? ಜ್ಞಾನ ಎಲ್ಲವನ್ನು ತಿಳಿದಾಗಿದೆ ಅಂದಮೇಲೆ ಇವಾಗ ನಿಶ್ಚಿಂತರಾಗಬೇಕು, ಮಕ್ಕಳನ್ನು ನಿಶ್ಚಿಂತ ಮಾಡಬೇಕು ಅಂತಲೇ ಬಾಬಾರವರು ಈ ಆರೋಗ್ಯ ಅಂತ ಹೇಳಿದ್ರೇ ಸ್ವಲ್ಪ ಮಾತು ಕೇಳ್ತಾರೆ ಇವರು. ಆರೋಗ್ಯ ಸುಧಾರಿಸುತ್ತೆ ಅಂದರೆ ಏನು ಬೇಕಾದರೂ ಮಾಡಿಬಿಡ್ತಾರೆ ಕಲಿಯುಗದಲ್ಲಿ ಜನಗಳು. ಯಾಕಂದರೆ ಈ ಶರೀರ ಕೊಟ್ಟಿರುವಷ್ಟು ಕಾಟ ಜಗತ್ತಿನಲ್ಲಿ ಇನ್ಯಾವುದು ಕೂಡ ಕೊಟ್ಟಿಲ್ಲ. ಯಾಕಂದರೆ ಯಾವುದು ಬಗ್ಗಿಸಿಲ್ಲ ಮನುಷ್ಯ ಅಂತಂದರೆ, ಯಾವುದಕ್ಕೂ ಬಗ್ಗಿಲ್ಲ ಅಂದರೆ ಲಾಸ್ಟಲ್ಲಿ ಬರೋದೇ ಅಂತ ಅಹಂಕಾರಕ್ಕೆ ಬಿದ್ದಾಗ ಶರೀರದಿಂದನೇ ಅವರಿಗೆ ಬಂದುಬಿಡುತ್ತೆ ಜಾಸ್ತಿ. ಯಾಕಂದರೆ ಶರೀರದ ಪೆಟ್ಟು ಎಲ್ಲ ಮೋಹವನ್ನು ತೆಗೆದಾಕ್ಸಿಬಿಡುತ್ತೆ ನಮಗೆ. ಅದಕ್ಕೆ ಅಂತಿಮದಲ್ಲಿ ಯೋಗಿಗಳಿಗೆ, ಜ್ಞಾನಿಗಳಿಗೆ ಒಂದಷ್ಟು ಶರೀರದ ಕಾಯಿಲೆಗಳು ಬರೋದಕ್ಕೆ ಕಾರಣ ಏನು ಅಂತಂದರೆ, ಎಲ್ಲವನ್ನು ಬಿಟ್ಟುಬಿಡ್ತಾರೆ ಆದರೆ ಎಲ್ಲೋ ಒಂದು ದಾರದಷ್ಟು ಅಲ್ಪ ಸ್ವಲ್ಪ ಮೋಹ ಯಾವುದ್ರ ಮೇಲೆ ಆದರೂ ಉಳ್ಕೊಂಡಿತ್ತು ಅಂದರೆ, ಎಲ್ಲಿ ತನಕ ಇದು ಮೋಹ ಉಳ್ಕೊಳ್ಳುತ್ತೆ ಅಂದರೆ ಶರೀರ ಎಗರಾಡ ತನಕ ಸ್ವಲ್ಪ ಮೋಹ ಉಳ್ಕೊಳ್ಳುತ್ತೆ. ಯಾವಾಗ ಶರೀರಕ್ಕೆ ಪೆಟ್ಟು ಬೀಳುತ್ತೆ, ಟಕ 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 ದಾರಗಳು ಕಟ್ಟಾಗಿ ಹೋಗ್ಬಿಡ್ತವೆ, ಎಲ್ಲ ಮೋಹಗಳ ದಾರಗಳು ಕಟ್ಟಾಗಿ ಹೋಗ್ತವೆ. ಹಾಗೆ ಬಹಳಷ್ಟು ಜ್ಞಾನಿಗಳು, ಯೋಗಿಗಳು, ತಪಸ್ವಿಗಳು, ತುಂಬ ತೀವ್ರವಾದಂಥ ಆಧ್ಯಾತ್ಮಿಕವಾದಿಗಳು ಯಾರೆಲ್ಲ ಇದ್ದಾರೋ ಅಂತಿಮದಲ್ಲಿ ಅವರಿಗೆ ಒಂದಷ್ಟು ಶಾರೀರಿಕವಾಗಿ ಕಾಯಿಲೆಗಳು ಬರುತ್ತೆ. ಇದು ಸಹಜ ಮತ್ತು ಸಾಮಾನ್ಯ, ನಾವು ನೋಡಿದ್ದೀವಿ. ಆಮೇಲೆ ಕಂಪಲ್ಸರಿ ಅಂತಲ್ಲ ನಾನು ಹೇಳ್ತಾ ಇರೋದು, ಅಶರೀರಿ ಆಗ್ಬಿಡ್ಬೋದು, ಸಾಕ್ಷಿ ಆಗ್ಬಿಡ್ಬೋದು, ಆದರೆ ಎಲ್ಲೋ ಒಂದು ಸೂಕ್ಷ್ಮ ಎಳೆ ಉಳ್ಕೊಂಡಿತ್ತು ಅಂದರೂ ಕೂಡ ಅದು ಕಟ್ಟಾಗಬೇಕು ಅಂದರೆ ಶರೀರಕ್ಕೆ ಕಾಯಿಲೆ ಬಿದ್ದರೆ ಬೇಗ ಕಟ್ಟಾಗುತ್ತೆ, ಇಲ್ಲ ಅಂದರೆ ಮತ್ತೆ ಪರಿಶ್ರಮ ಪಡಬೇಕಾಗುತ್ತೆ, ಇನ್ನೊಂದಷ್ಟು ವರ್ಷಗಳು ಬೇಕಾಗುತ್ತೆ. ಆದರೆ ಸಮಯ ಇಲ್ಲ ಈ ಶರೀರದಲ್ಲಿ ಇರೋದಂದಾಗ ಕಾಯಿಲೆ ಬಂದುಬಿಟ್ರೆ ಟಕ್ ಅಂತ ಅದು ಬಿಟ್ಟೋಗಿ ಎಲ್ಲಿ ಆತ್ಮದಲ್ಲಿ ನೆಲೆ ನಿಲ್ಲಬೇಕು, ಪರಮಾತ್ಮನಲ್ಲಿ ನೆಲೆ ನಿಲ್ಲಬೇಕು, ಅಲ್ಲಿ ನಿಂತ್ಕೊಂಡು ಬಿಡುತ್ತೆ ಅದು.
ಅದಕ್ಕಾಗಿಯೇ ಮಹಾನ್ ಪುರುಷರಿಗೆ ಮಹಾನ್ ವಿಭೂತಿಗಳಿಗೆ ಅಂತಿಮದಲ್ಲಿ ಒಂದಷ್ಟು ಕಾಯಿಲೆಗಳು ಬರುತ್ತೆ. ಅದನ್ನು ನಾವು ಅನ್ಯತಾ ಭಾವಿಸಿ ಅಯ್ಯೋ ಇತ್ತಾ ಶರಣರು ಇವ್ರಿಗೆ ಯಾಕೆ ಕಾಯಿಲೆ ಬಂತು ಅನ್ನೋ ಥರದಲ್ಲಿ ನಾವು ಆಲೋಚನೆಗೆ ಮುಳುಗಿ ಬಿಡ್ತೀವಿ. ನಾವು ಆರೋಗ್ಯದ ಕಡೆಗೆ ಗಮನ ಕೊಡಬೇಕಪ್ಪ ಅಂತ ಓಡೋಗ್ತೀವಿ. ಅದು ಆ ಥರ ಅಲ್ಲ, ಅದರ ಸೀಕ್ರೆಟ್ ಬೇರೆಯೇ ಇದೆ. ಹಾಗಾಗಿ ನೀವು ಗಾಬರಿಗೊಳ್ಳಬೇಡಿ. ಯಾವುದೇ ಒಂದು ಕಾಯಿಲೆ ಬಂದಿದೆ ಅಂದರೆ ಅದು ನಮ್ಮಲ್ಲಿರುವ ಮೋಹವನ್ನು ನಷ್ಟ ಮಾಡಲಿಕ್ಕೆ, ನಮ್ಮನ್ನು ಇನ್ನೂ ತಯಾರು ಮಾಡಲಿಕ್ಕೆ, ಗಟ್ಟಿಗೊಳಿಸ್ಲಿಕ್ಕೆ ಬರುತ್ತೆ ಹೊರತಾಗಿ ಅದು ಬರೋದರಿಂದ ನಮಗೇನು ನಷ್ಟ ಆಗಬೇಕಾಗಿಲ್ಲ ಅನ್ನುವಂಥ ಪ್ರಜ್ಞೆಯಲ್ಲಿ ಇದ್ದರೆ ನೀವು ಸದಾ ಖುಷಿಯಾಗಿರ್ಬೋದು ಮತ್ತು ಎವರ್ ಹೆಲ್ದಿ ಆಗಿರ್ಬೋದು ಅನ್ನುವಂಥ ವಿಶೇಷ ಒಳಾರ್ಥವನ್ನು ಅರ್ಥ ಮಾಡಿಕೊಳ್ಳೋಣ. ನಾವು ಮನಸ್ಸನ್ನು ಖುಷಿಯಾಗಿಡೋದಕ್ಕಿಂತ ಇದಕ್ಕಿಂತ ಮೇಲೆ ಇರುವಂಥ ಆತ್ಮದ ಶಾಂತಿಯಲ್ಲಿ ನಾವು ಸ್ಥಿತರಾಗೋಗ್ಬಿಟ್ರೆ ಆಟೋಮೆಟಿಕ್ಕಾಗಿ ಮನಸ್ಸು ಖುಷಿಯಾಗಿರುತ್ತೆ. ಶಾರೀರಿಕವಾದ ಯಾವುದೇ ಪ್ರಭಾವವೂ ನಮ್ಮ ಮೇಲೆ ಇರೋದಿಲ್ಲ. ಹಾಗಾಗಿ ಮನಸ್ಸಿನ ಖುಷಿಯ ಜೊತೆ ಜೊತೆಗೆ ಆತ್ಮದ ಸ್ಮೃತಿಯಲ್ಲಿ ಬಂದು ಶಾಂತಿ ಸ್ವಧರ್ಮದ ಅನುಭೂತಿ ಮಾಡೋದರಿಂದ ಮನಸ್ಸು ಮತ್ತು ಶರೀರಗಳು ಕೂಡ ಸಹಯೋಗಿ ಆಗಿರುತ್ತೆ ಅನ್ನುವಂಥ ವಿಶೇಷ ಅರ್ಥವನ್ನು ತಿಳಿಯೋಣ. ಆತ್ಮದ ಸ್ವಧರ್ಮ ಶಾಂತಿ ಅನುಭೂತಿಯಲ್ಲಿ ಸದಾಕಾಲ ಇರೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಅಚ್ಚ ಓಂ ಶಾಂತಿ.